ಪ್ರಿಯಾಂಬಲ್. ವಾಟ್ ಈಸ್ ಪ್ರಿಯಾಂಬಲ್? ಸಾರಿ, ವಾಟ್ ಈಸ್ ಪ್ರಿಯಾಂಬಲ್? ಪ್ರಿಯಾಂಬಲ್ ಈಸ್ ಇನ್ ಜಸ್ಟ್ ಅನ್ ಇಂಟ್ರಡಕ್ಷನ್ ಟು ಕಾನ್ಸ್ಟಿಟ್ಯೂಷನ್. ಕಾನ್ಸ್ಟಿಟ್ಯೂಷನ್ ಈಸ್ ಎ ಕೋಡಿಫೈಡ್ ಲಾ, ಕೋಡಿಫೈಡ್ ಲಾ ಆರ್ ಎ ರಿಟನ್ ಲಾ, ಆರ್ ಇಟ್ ಈಸ್ ಅ ಸುಪ್ರೀಂ ಲಾ ಆಫ್ ಲ್ಯಾಂಡ್. ಓಕೆ, ಸೊ ಇಟ್ ಈಸ್ ದ ಹೈಯೆಸ್ಟ್ ಲಾ ಆಫ್ ದಿ ಲ್ಯಾಂಡ್. ದೇರ್ ಆರ್ ಮೆನಿ ಲಾಸ್, ಬಟ್ ಹವೆವರ್ ಅಬೌ ಆಲ್ ದ ಲಾಸ್ ದ ಕಾನ್ಸ್ಟಿಟ್ಯೂಷನ್ ಸ್ಟ್ಯಾಂಡ್ಸ್. ಸೊ ಇನ್ ದ್ಯಾಟ್ ಪರ್ಸ್ಪೆಕ್ಟಿವ್, ವಾಟ್ ಈಸ್ ಪ್ರಿಯಾಂಬಲ್? ಪ್ರಿಯಾಂಬಲ್ ಈಸ್ ಅನ್ ಇಂಟ್ರಡಕ್ಷನ್ ಫಾರ್ ಎನಿ ಬುಕ್. ಯು ನೋ, ಇಫ್ ಯು ಟೇಕ್ ಎನಿ ಬುಕ್, ದೇರ್ ವಿಲ್ ಬಿ ಆನ್ ಪ್ರಿಫೇಸ್ ಟು ಇಟ್. ಫೋರ್ವರ್ಡು, ಪ್ರಿಫೇಸು ಅಂತ ಇರುತ್ತಲ್ವಾ? ಓಕೆ, ಮುನ್ನುಡಿ ಅಂತ ಕನ್ನಡದಲ್ಲಿ ಯಾವುದೇ ಬುಕ್ ತೆಗೆದು ನೋಡಿದ್ರು ಫಸ್ಟ್ ಪೇಜ್ ಏನಿರುತ್ತೆ? ಮುನ್ನುಡಿ ಅಂತ ಬರೆದಿರ್ತಾರೆ. ಓಕೆ, ಸೊ ಅದು ಮೀನಿಂಗ್ ಏನು? ದಟ್ ದಿ ಓವರ್ಆಲ್ ಸಮರಿ ಆಫ್ ದಿ, ಹೌ ಡಸ್ ದ ಕಾನ್ಸ್ಟಿಟ್ಯೂಷನ್ ಲುಕ್ಸ್ ಲೈಕ್, ಹೇಗೆ ಓವರ್ಆಲ್ ಸಮರಿ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಈಸ್ ಬೀನ್ ರಿಟನ್ ಇನ್ ಒನ್ ಪೇಜ್. ಓಕೆ, ಇನ್ ದ್ಯಾಟ್ ದ ಪ್ರಿಯಾಂಬಲ್ ಆಲ್ಸೋ ಸಿಗ್ನಿಫೈಸ್ ದ್ಯಾಟ್ ಇಟ್ ಈಸ್ ಅನ್ ಇಂಟ್ರಡಕ್ಷನ್ ಟು ದಿ ಕಾನ್ಸ್ಟಿಟ್ಯೂಷನ್. ಓಕೆ, ಮೆನಿ ಆಫ್ ದಿ ಎನ್ ಎ ಪಾಲ್ಕಿವಾಲಾ, ಹೂ ಈಸ್ ಅನ್ ಎಮಿನೆಂಟ್ ಸ್ಕಾಲರ್, ಹೀ ಸೇಡ್ ದ್ಯಾಟ್ ಇಟ್ ಈಸ್ ಅನ್ ಐಡೆಂಟಿಟಿ ಕಾರ್ಡ್ ಆಫ್ ಎನ್ ಸ್ಟೇಟ್, ಮೀನ್ಸ್ ನೇಷನ್. ವೆನ್ ಎವರ್ ಐ ಸೇ ಸ್ಟೇಟ್, ಇಟ್ ಈಸ್ ನೇಷನ್. ಓಕೆ, ಸೊ ಡೋಂಟ್ ಕನ್ಫ್ಯೂಸ್, ಬಿಕಾಸ್ ಇನ್ ಕಾನ್ಸ್ಟಿಟ್ಯೂಷನ್ ವಿ ಡಿಫೈನ್ ಆರ್ಟಿಕಲ್ 12 ಡಿಫೈನ್ಸ್ ದ್ಯಾಟ್ ಸ್ಟೇಟ್. ಓಕೆ, ಸೊ ಇನ್ ದ್ಯಾಟ್ ಪರ್ಸ್ಪೆಕ್ಟಿವ್, ವಾಟ್ ಈಸ್ ಯುನೋ ಪ್ರಿಯಾಂಬಲ್? ಪ್ರಿಯಾಂಬಲ್ ಈಸ್ ಅನ್ ಇಂಟ್ರಡಕ್ಷನ್ ಟು ದಿ ಕಾನ್ಸ್ಟಿಟ್ಯೂಷನ್, ಆ್ಯಂಡ್ ದೆನ್ ಇಟ್ ಈಸ್ ಎನ್ ಐಡೆಂಟಿಟಿ ಕಾರ್ಡ್ ಆಫ್ ಅ ನೇಷನ್. ಸೊ ಐಡೆಂಟಿಟಿ ಕಾರ್ಡ್ ಮೀನ್ಸ್ ಲೈಕ್ ವೆರಿ ವೆನ್ ಎವರ್ ಯು ಗೋ ಟು ದಿ ಕಾಲೇಜ್ ಆರ್ ಇನ್ಸ್ಟಿಟ್ಯೂಟ್ ಎನಿ ಇನ್ಸ್ಟಿಟ್ಯೂಷನ್, ದೇ ವಿಲ್ ಗಿವ್ ದಿ ಐಡೆಂಟಿಟಿ ಕಾರ್ಡ್. ಸೊ ವಾಟ್ ಡಸ್ ಇಟ್ ಸಿಗ್ನಿಫೈ? ಹೂ ಯು ಆರ್ ಹೂ ಯು ಆರ್, ದೇ ವಿಲ್, ಇಟ್ ವಿಲ್ ಬಿ ರಿಟನ್ ಆನ್ ದಟ್. ಸೇಮ್ ಥಿಂಗ್ ದಿ ಇಂಡಿಯಾಸ್, ವಾಟ್ ಈಸ್ ಇಂಡಿಯಾ? ಇಫ್ ಎನ್ ಔಟ್ಸೈಡರ್, ಇಫ್ ಎ ಫಾರಿನರ್ ಹೂ ಡಸಂಟ್ ನೋ ಎನಿಥಿಂಗ್ ಅಬೌಟ್ ಇಂಡಿಯಾ, ಇಫ್ ಇ ಕಮ್ಸ್ ಆ್ಯಂಡ್ ಹಿ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ದಿ ನೇಚರ್ ಆಫ್ ದಿ ಇಂಡಿಯನ್ ಪಾಲಿಟಿ ಆರ್ ದಿ ಸಿಸ್ಟಮ್ ಆಫ್ ಇಂಡಿಯನ್ ಪೊಲಿಟಿಕಲ್ ಸಿಸ್ಟಮ್, ಇಫ್ ಹಿ ಗೋ ಥ್ರೂ ದಿ ಪ್ರಿಯಾಂಬಲ್, ದೆನ್ ಹಿ ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಇಂಡಿಯಾ, ಏನು ಭಾರತ ದೇಶ ಅಂದರೆ ಏನು ಅಂತ ಅರ್ಥ ಆಗುತ್ತೆ. ಸೊ ಪ್ರಿಯಾಂಬಲ್ ಈಸ್ ಅನ್ ಇಂಟ್ರಡಕ್ಷನ್ ಟು ದಿ ಕಾನ್ಸ್ಟಿಟ್ಯೂಷನ್. ಸೊ ಭಾಳ ಭಾಳ ಜನ ನೀವು ಓದಿರ್ತೀರ 8th ಸ್ಟ್ಯಾಂಡರ್ಡ್, 9th ಸ್ಟ್ಯಾಂಡರ್ಡ್, 10th ಸ್ಟ್ಯಾಂಡರ್ಡ್. ಓಕೆ, ಆರ್ ಯುನೋ ಬಿಫೋರ್ ದ್ಯಾಟ್ ಆಲ್ಸೋ, ಈಗ ಎನ್ ಸಿ ಆರ್ ಟಿ ಬುಕ್ ತೆಗೆದ್ರು ಈಗೂ ಇದೆ. ನೀವು ಮೊದಲು ಸ್ಕೂಲಲ್ಲೂ ಓದಿರ್ತೀರ ಪ್ರಿಯಾಂಬಲ್ ಅಂತ. ಏನಿತ್ತು ಪ್ರಿಯಾಂಬಲ್ಲು, ಯಾರಿಗಾದ್ರೂ ನೆನಪಿದೆಯಾ? ನಾವು ರಟ್ಟ ಹೊಡೆದಿದ್ದೀವಿ ಆ ಟೈಮಲ್ಲೆಲ್ಲ, ಹೊಡೆಸಿದ್ರು ನಮಗೆ, ನಿಮಗೂ ಹೊಡೆಸಿರ್ತಾರೆ ರಟ್ಟ, ಬಟ್ ಆದರೆ ಯಾರಿಗೂ ನೆನಪಿರಲ್ಲ ಅಷ್ಟೇ. ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಕೇಳಿದಿರಲ್ವಾ? ವಿ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ ಸೋಲಮ್ಲಿ ರಿಸಾಲ್ವ್ ಟು ಕಾನ್ಸ್ಟಿಟ್ಯೂಟ್, ವಿ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ ಸೋಲಮ್ಲಿ ರಿಸಾಲ್ವ್ ಟು ಕಾನ್ಸ್ಟಿಟ್ಯೂಟ್ ಇಂಡಿಯಾ ಇನ್ ಟು ಸೋವೆರನ್, ಡೆಮೊಕ್ರಾಟಿಕ್, ರಿಪಬ್ಲಿಕ್, ಸೋಷಲಿಸ್ಟಿಕ್ ಆ್ಯಂಡ್ ಸೆಕ್ಯುಲರ್. ಸೆಕ್ಯುಲರ್ ದೆನ್ ಸೆಕ್ಯೂರ್ ಇಟ್ಸ್ ಸಿಟಿಜನ್ಸ್, ಸೆಕ್ಯೂರ್ ಇಟ್ಸ್ ಸಿಟಿಜನ್ಸ್ ವಿತ್ ಜಸ್ಟಿಸ್, ಲಿಬರ್ಟಿ, ಈಕ್ವಾಲಿಟಿ ಆ್ಯಂಡ್ ಫ್ರೆಟರ್ನಿಟಿ. ಜಸ್ಟಿಸ್, ಈಕ್ವಾಲಿಟಿ, ಲಿಬರ್ಟಿ ಆ್ಯಂಡ್ ಫ್ರೆಟರ್ನಿಟಿ. ವಿ ಅವರ್ ಸೆಲ್ಫ್ ಗಿವ್ಸ್ ದಿಸ್ ಕಾನ್ಸ್ಟಿಟ್ಯೂಷನ್. ಓಕೆ, ವಿ ಸಬ್ ವಿ ಅವರ್ ಸೆಲ್ಫ್ ಅಡಾಪ್ಟ್ ದಿಸ್ ಕಾನ್ಸ್ಟಿಟ್ಯೂಷನ್ ಆನ್ 26th November 1949. ಸೊ ವೆನ್ ಇಂಡಿಯಾ ಬಿಕೇಮ್ ಇಂಡಿಪೆಂಡೆಂಟ್, ಅಟ್ ದ್ಯಾಟ್ ಪಾಯಿಂಟ್ ಆಫ್ ಟೈಮ್ ಬಿಫೋರ್ ಬಿಕಮಿಂಗ್ ಇಂಡಿಪೆಂಡೆಂಟ್, ವಿ ಕಾನ್ಸ್ಟಿಟ್ಯೂಟೆಡ್ ಎ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ. ವಾಟ್ ಈಸ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ? ಸೊ ವೆನ್ ವಿ ವೇರ್ ಅಂಡರ್ ದಿ ಬ್ರಿಟಿಷ್ ರೂಲ್, ಬ್ರಿಟಿಷ್ ರೂಲ್ ಆಳ್ವಿಕೆಯಲ್ಲಿದ್ದಾಗ ಏನಾಗ್ತಿತ್ತು? ಅವ್ರ ರೂಲ್ಸ್ ಮಾಡಿದ್ರು, ಅವ್ರ ರೆಗ್ಯುಲೇಷನ್ಸ್ ಮಾಡಿದ್ರು ಅವ್ರ ಮೈಂಡ್ ಸೆಟ್ಟಿಂದ. ಸೊ ನಾವು ಫ್ರೀಡಮ್ ಫೈಟಿಂಗ್ ಅಲ್ಲೇ ನಮ್ದು ಫ್ರೀಡಮ್ ಫೈಟರ್ಸ್ ಥಾಟ್ ಏನಿತ್ತು ಅಂತಂದರೆ, ಸೊ ವಿ ವಾಂಟ್ ಅ ಕಾನ್ಸ್ಟಿಟ್ಯೂಷನ್ ರಿಟನ್ ಬೈ ಅವರ್ ಸೆಲ್ಫ್, ಬೈ ದ ಪೀಪಲ್ ಆಫ್ ಇಂಡಿಯಾ, ನಾಟ್ ಬೈ ದಿ. ಸೊ ದ ಡಿಮಾಂಡೆಡ್ ವೈಲ್ ಯು ನೋ ಫ್ರೀಡಮ್ ಡ್ಯೂರಿಂಗ್ ದಿ ಫ್ರೀಡಮ್ ಸ್ಟ್ರಗಲ್. ಸೊ ದೆನ್ ದೇ said that yes, we will agree with you, and then they formed the, you know, many committees, August offer, independence offer, everything, you know, script. So then they say that yes, you can form the constituent assembly. So India formed a constituent assembly for writing a constitution. What is constituent assembly? It's a group of people who are being given a task to write the constitution of India. Okay, so that constituent assembly started writing the constitution in the 9th December 1946, and they completed the constitution on 26th November 1949. So they took 2 years 11 months and 18 days to write the constitution. After writing the constitution, then they gave the constitution to the country. So that day is called as when we adopted the constitution. Okay, so when we adopted the constitution, and then there are two things here. One is adoption and one is enforcement. I'll come to it later. So before going into this, we'll try to understand what are the meanings of these, you know, each word. Yaarigadru gottidya? Anybody knows what is the meaning? Because see, in this examination, particularly in KPSC and UPSC examination, what they will ask is, they will not ask like simple when it was adopted and when
what is preamble. So, but they try to understand the whether you have understood what preamble contains. Let's say there is an sovereign. What do you mean by sovereign? What do you mean by democratic? What do you mean by republic? Each and every word we have to understand, and the questions will come in the, you know, by the questions will be framed in the contextual meaning or the conceptual meaning of the each word. If you are conceptually clear, then definitely you can clear this exam. So let's try to understand. There, see, before going into it, I'll divide the preamble into, the first is we the people of India, and the second is sovereign, secular, democratic, and the third is the, so the first part is the source of authority. Source of authority, it talks about where does the constitution gets the power. We are saying that that is a constitution, and we are saying that, and that is the law, supreme law of the land. Where does it get a power? If I am saying that prime minister chair is having a lot of power, so where does the prime minister chair gets the power? So similarly, where does the constitution gets the power? Adakke illinda bantu power, adakke aa book ige ashte yake naavu respect madbeku, because it is the source of authority is the people of India. So we the people of India, this word signifies it is the source of authority to the constitution. Who has given the power to the constitution? The people of India has given the constitution. So the first part talks about the source of authority. The second part, what is the nature of Indian constitution? Yava swaroopadalide bharat desha idre adu yava swaroopadalli. So if a foreigner comes, or for, you know, if an any unknown person visit to India and he want to understand, if he reads these four five words, okay, India is a sovereign, means India is an independent country. So next, he sees that India is a democratic. The third line, he talks about republic. What is it? Ganarajyotsava andre enu? Hodu republic day aacharistivi, enide the head of the state is should be elected. And the republic day, when do we celebrate? When the constitution was enforced. Okay, and then socialistic. Okay, so it is talking about India practices the socialism. Socialism means, you know, the state produces, the state distributes, and the state owns the resource. Okay, that is the concept of socialism. I'll come to that in detail again. Secular means, it is a buzzword and everyone knows it. Secular means the state nation does not have any religion. Okay, so if we read, you know, simple words, can foreigner understand what is the political system of the India? And now you understood that what is the political system of the India, at least on the face of it, not in the depth. This is what is talking about the nature of Indian constitution. What is the nature of Indian political system? Then it talks about securing the citizens. Bharat deshadalli yara idira avaru ellarigunu nimge ee rights gal sigutte yav yavdu justice kodtivi yavdu constitution will provide justice, liberty, equality, and also fraternity. It enhances the fraternity. Okay, fraternity means brotherhood. Okay, brotherhood andre bhai or bhaino. Okay, the nation, whole nation are brothers and sisters anta heltivalla. Okay, let's try to understand each word in it. What are these? These are the objectives. The constitution's objective is to provide justice, liberty, equality, and let's try to understand what is sovereign. What do you understand by sovereign? So why we have to declare sovereign? When we got independent, India is an independent country. Because earlier we were under the colonial rule. But British are all the kill it be. Hagagi, Bharata Deshak Navyan and the British are all the kill and the Vandaga. Then we have to declare that we are independent. No other state can interfere in it. Okay, only Britishers went. Portuguese were there, French were there. So Matta or Rogi there and the Innovari chance is the Antankovadi. ಅಂತ ನಾವೇನು ಮಾಡಿದ್ವಿ ಅದನ್ನು ಡಿಕ್ಲೇರ್ ಮಾಡಿದ್ವಿ. ಇಂಡಿಯಾ ಇಸ್ ಅನ್ ಇಂಡಿಪೆಂಡೆಂಟ್ ನೇಷನ್. ಸೊ ವೆನ್ ವಿ ಡಿಕ್ಲೇರ್ಡ್ ಇಂಡಿಪೆಂಡೆಂಟ್ ನೇಷನ್, ದೆನ್ ಎವ್ರಿ, ಯು ನೋ, ಇಟ್ ಹ್ಯಾಸ್ ದ ಪವರ್ ಟು ಡಿಸೈಡ್ ಆನ್ ಇಟ್ಸ್ ಓನ್. ವೈ ವಿ ಹ್ಯಾವ್ ಟು ಸೇ ದಟ್ ಇಂಟರ್ನಲಿ? ಎಕ್ಸ್ಟರ್ನಲಿ ಇಟ್ ಈಸ್ ಓಕೆ, ನೋ ಬಡಿ ಕ್ಯಾನ್ ಇಂಟರ್ಫಿಯರ್, ಅಂಡ್ ದೆನ್ ನೋ ಬಡಿ ಕ್ಯಾನ್ ಅಗೇನ್ ಕ್ಲೇಮ್ ಎ ಸ್ಟೇಕ್ ಓವರ್ ಇಂಡಿಯಾ ವೆನ್ ಬ್ರಿಟಿಷರ್ಸ್ ವೆಂಟ್ ಔಟ್ ಸೈಡ್ ದ ಇಂಡಿಯಾ. ವೈ ವಿ ಹ್ಯಾವ್ ಟು ಸೇ ಇಂಟರ್ನಲಿ ಇಂಡಿಪೆಂಡೆಂಟ್? ಯಾಕೆ ನಾವು ಹೇಳಬೇಕಾಗಿ ಸ್ಪೆಸಿಫಿಕಲಿ ಮೆನ್ಷನ್ ಯಾಕೆ ಮಾಡಬೇಕು? ರಾಜ ಮತ್ತು ಮಹಾರಾಜರ ಆಳ್ವಿಕೆಯಲ್ಲಿ ಒಳಪಟ್ಟಿತ್ತು. ಮೀನ್ಸ್ ದ ಪ್ರಿನ್ಸ್ಲಿ ಸ್ಟೇಟ್ಸ್ ವೇರ್ ಎಕ್ಸಿಸ್ಟಿಂಗ್ ಎಟ್ ದಟ್ ಪಾಯಿಂಟ್ ಆಫ್ ಟೈಮ್. ಬ್ರಿಟಿಷರ್ಸ್ ಡಿಡ್ ನಾಟ್ ಗೋ, ಯು ನೋ, with giving a peace to India. They created a trouble, giving an option to the princely states whether to join India or Pakistan or remain independent. So in that perspective, so we have to specifically mention that India is independent internally. Internally means within the territory of India. Bharata deshada bhoo enide aa bhoo olagade Bharata desha swatantravagide anta helu. So that is what the sovereign. Externally, obviously, though, you know, we have declared, we have joined the UN organization. So ಇವೆಲ್ಲ ಆರ್ಗನೈಸೇಷನ್ ಜಾಯ್ನ್ ಆಗಿದ್ದೀವಿ. ದಟ್ ಡಸಂಟ್ ಮೀನ್ ದಟ್ ದೇ ಕ್ಯಾನ್ ಇಂಪೋಸ್ ಎ ರೆಸ್ಟ್ರಿಕ್ಷನ್ಸ್ ಆನ್ ಅಸ್.
ದಟ್ ಡಸಂಟ್ ಮೀನ್ ದಟ್ ದೇ ಹ್ಯಾವ್ ದೇ ಕ್ಯಾನ್ ಇಂಟರ್ಫಿಯರ್ ಇನ್ ದಿ ಡಿಸಿಷನ್ ಮೇಕಿಂಗ್ ಆಫ್ ದಿ ಸಿಸ್ಟಮ್ ಕಂಟ್ರಿ. ನಾವೇನೋ ವಾಲಂಟರಿಲಿ ಜಾಯ್ನ್ ಆಗಿದೆ. ಇವೆಲ್ಲ ಆರ್ಗನೈಸೇಷನ್ಸ್ ಏನು? ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಅಲ್ವಾ. ಸೊ ಕಾಮನ್ವೆಲ್ತ್ ಆರ್ಗನೈಸೇಷನ್ ಏನಿದೆ, ಬ್ರಿಟಿಷರ ಎಲ್ಲೆಲ್ಲಿ ಆಳ್ವಿಕೆ ಆಗಿ ಹೋಗಿದ್ರೋ ಅವರೆಲ್ಲ ನೇಷನ್ಸು ಸೇರಿಬಿಟ್ಟು ಒಂದು ಕಾಮನ್ವೆಲ್ತ್ ನೇಷನ್. ಅದಕ್ಕೆ ಹೆಡ್ ಯಾರಿದ್ರು? ಕ್ರೌನ್, ಬ್ರಿಟಿಷ್ ಕ್ರೌನ್. ಬ್ರಿಟಿಷ್ ಕ್ರೌನ್ ವಾಸ್ ದಿ ಹೆಡ್ ಆಫ್ ದಟ್ ಕಾಮನ್ವೆಲ್ತ್ ಇದೊಂದು ಆರ್ಗನೈಸೇಷನ್. ಸೊ ಈ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಗೆ ನಾವು ಜಾಯ್ನ್ ಆಗಿದ್ದೀವಿ ಆಫ್ಟರ್ ಇಂಡಿಪೆಂಡೆನ್ಸ್. ಇಫ್ ವಿ ಯುನೋ ಬಿಕಮಿಂಗ್ ಎ ಮೆಂಬರ್ ಆಫ್ ದಟ್ ಆರ್ಗನೈಸೇಷನ್, ದಟ್ ಡಸಂಟ್ ಮೀನ್ ದಟ್ ವಿ ಆರ್ ಅಂಡರ್ ದಿ ರೂಲ್ ಆಫ್ ದೋಸ್ ಪೀಪಲ್. ವಿ ಹ್ಯಾವ್ ವಾಲಂಟರಿಲಿ ಜಾಯಿನ್ಡ್ ಇಟ್ ಆ್ಯಂಡ್ ವೆನ್ ಎವರ್ ವಿ ವಾಂಟ್ ವಿ ಕ್ಯಾನ್ ಎಕ್ಸಿಟ್ ಫ್ರಮ್ ದೋಸ್, ಹೊರಗಡೆ ಹೊರಬರ್ಬೋದು ನಾವು. ಸೊ ದಟ್ ಈಸ್ ದ ರೀಸನ್ ವಿ ಹ್ಯಾವ್ ಅಗೇನ್ ಸ್ಪೆಸಿಫಿಕಲಿ ಮೆನ್ಷನ್ ದಟ್ ಆಬ್ವಿಯಸ್ಲಿ ಬೆನಿಫಿಟ್, ವಿತೌಟ್ ಬೆನಿಫಿಟ್ ನಾವು ವಿ ವೋಂಟ್ ಜಾಯಿನ್ ಎನಿ ಆರ್ಗನೈಸೇಷನ್. ನೈದರ್ ಬೆನಿಫಿಟ್ ಇದೆ, ಅದರಲ್ಲಿ ನಾವು ಪಾರ್ಟಿಸಿಪೇಷನ್ ಮಾಡ್ತೀವಿ. ಈವನ್ ಆರ್ಗನೈಸೇಷನ್ ವಿಲ್ ಡೆಫಿನೆಟ್ಲಿ ಯುನೋ ವೆನ್ ವಿ ವೆನ್ ಪಾಕಿಸ್ತಾನ್ ಅಟ್ಯಾಕ್ಸ್ ಅಸ್ ವಿ ವಿಲ್ ಪುಷ್ ಅ ಹಾರ್ಡ್ ಯುನೋ ಪುಷ್ ಹಾರ್ಡ್ ಇನ್ ದಿ ಈವನ್ ಆರ್ಗನೈಸೇಷನ್ ಸೊ ದಟ್ ಆಲ್ ದಿ ನೇಷನ್ಸ್ ಹ್ಯಾವ್ ಅ ಒಂಥರ ಪ್ರೆಷರ್ ಹಾಕೋಕ್ಕೆ ಪಾಕಿಸ್ತಾನ ಮೇಲೆ, ಹೆಂಗಾದ್ರೂ ಒಂದು ಪ್ರೆಷರ್ ಹಾಕಿ ಸೊ ದಟ್ ದೇ ಶುಡ್ ನಾಟ್ ಗಿವ್ ಎನಿ ಏಡ್ ಟು ದಿ ಪಾಕಿಸ್ತಾನ್. ಪಾಕಿಸ್ತಾನ್ ಹೇಗೆ ಮಾಡೋ ವರ್ಕೌಟ್ ಮಾಡ್ತಿದೆ, ಎಲ್ಲ ಏಡ್ ಮೇಲೇ ಬದುಕಿದೆ, ಅದ್ರದ್ದು ಎಕನಾಮಿ ಏನಿಲ್ಲ, ಎಲ್ಲ ಏಡ್ ಮೇಲಿದೆ. ಏಡ್ ಕೊಡೋದು ನಿಲ್ಲಿಸ್ಬಿಟ್ರೆ ಏನಾಗುತ್ತೆ, ಪಾಕಿಸ್ತಾನ ತತ್ರ ಆಗುತ್ತೆ, ಅವಾಗ ಅಟ್ಯಾಕ್ ಮಾಡಿ ಅಂತೇಳಿ ಮಾಡಲ್ಲ. ರೈಟ್, ಒಂದೇ ಅಂತಲ್ಲ, ಮಲ್ಟಿಪಲ್ ರೀಸನ್, ಮಲ್ಟಿಪಲ್ ಇರುತ್ತೆ. ಆಮೇಲೆ ನಾವು ಈಗ ಶ್ರೀಲಂಕಾದವ್ರಿಗಾಗಲಿ, ಶ್ರೀಲಂಕಾ ದಿವಾಳಿ ಆದಾಗ ಯುನೋ ವಿ ಆಲ್ವೇಸ್ ಹೆಲ್ಪ್ ಅವರ್ ನೇಬರ್ಸ್, ಬಿಕಾಸ್ ನೇಬರ್ ಸ್ಟ್ರಾಂಗ್ ಇದ್ರೇ ನಾವು ಸ್ಟ್ರಾಂಗ್ ಇರ್ತೀವಿ. ನೇಬರ್ ಸ್ಟ್ರಾಂಗ್ ಇಲ್ಲ ಅಂದರೆ ಓಕೆ ನೇಬರ್ಸು ನಮ್ಮ ಜೊತೆಗೆ ಚೆನ್ನಾಗಿರ್ಬೇಕು. ನಮ್ಮ ಮನೆ ಪಕ್ಕದಲ್ಲಾಗಲಿ, ನಮ್ಮ ಮನೆ ಅಕ್ಕಪಕ್ಕದಲ್ಲಿ ನಮ್ಮ ಜೊತೆ ಒಳ್ಳೆ ರಿಲೇಷನ್ಶಿಪ್ ಇದ್ರೆ ಒಳ್ಳೇದು, ಇಲ್ಲಾಂದರೆ ಅವರಿಂದಲೇ ನಮಗೆ ಹಾಳು. ದ ಬೆನಿಫಿಟ್ಸ್ ಆರ್ ಆಲ್ವೇಸ್ ದೇರ್ ಆ್ಯಂಡ್ ದೇರ್ ಈಸ್ ಆಲ್ಸೋ ಸರ್ಟನ್ ರೆಸ್ಟ್ರಿಕ್ಷನ್ಸ್. ಓಕೆ, ನಾವೇನಾದರೂ ಪುಷ್ ಮಾಡೋಕ್ಕೆ ಹೋದಾಗ ಅವರು ವೆಸ್ಟೆಡ್ ಇಂಟ್ರೆಸ್ಟ್ ಪೀಪಲ್ ವಿಲ್ ಕಮ್ ಆ್ಯಂಡ್ ಇನ್ಸ್ಪೈರ್. ಜನರಲಿ ಮೋಸ್ಟ್ ಆಫ್ ದಿ ಟೈಮ್ಸ್ ಯುಎನ್ ಆರ್ಗನೈಸೇಷನ್ಸಲ್ಲಿ ವರ್ಕ್ ಆಗೋದು ಡಿಬೇಟ್ ಆಗೋಬೇಡ. ರೈಟ್, ಸೊ ದೀಸ್ ಆರ್ ದ ಥಿಂಗ್ಸ್. ಓಕೆ, ಡೆಮೊಕ್ರಾಟಿಕ್, ವಾಟ್ ಈಸ್ ಡೆಮೊಕ್ರಾಟಿಕ್, ವಾಟ್ ಈಸ್ ಡೆಮೊಕ್ರಸಿ? ಡೆಮೊಕ್ರಸಿ ಈಸ್ ಸಿಂಪಲ್, ಇಟ್ ಮೀನ್ಸ್ ದಟ್ ದ ರೂಲರ್ಸ್ ಆರ್ ಎಲೆಕ್ಟೆಡ್ ಬೈ ದಿ ಪೀಪಲ್. ಯಾರು ಆಳ್ತಾರೆ ಅವರು ಅವರನ್ನು ಎಲೆಕ್ಟ್ ಮಾಡೋದು ಯಾರು? ಜನ. ಸಿಂಪಲ್ ಮೀನ್. ಸೊ ವೈ ಇಂಡಿಯಾ ಈಸ್ ಕಾಲ್ಡ್ ಎಸ್ ಡೆಮೊಕ್ರಾಟಿಕ್? ದೇರ್ ಆರ್ ಟೂ ಟೈಪ್ಸ್ ಆಫ್ ಡೆಮೊಕ್ರಸಿ. ಓಕೆ, ಒಂದು ಡೈರೆಕ್ಟ್ ಡೆಮೊಕ್ರಸಿ ಅಂತ ಬರುತ್ತೆ, ಒಂದು ಇನ್ಡೈರೆಕ್ಟ್ ಡೆಮೊಕ್ರಸಿ ಅಂತ ಬರುತ್ತೆ. ಡೈರೆಕ್ಟ್ ಆ್ಯಂಡ್ ಇನ್ಡೈರೆಕ್ಟ್. ವಾಟ್ ಈಸ್ ಡೈರೆಕ್ಟ್ ಡೆಮೊಕ್ರಸಿ, ವಾಟ್ ಈಸ್ ಇನ್ಡೈರೆಕ್ಟ್ ಡೆಮೊಕ್ರಸಿ? ನಾನೇನು ಹೇಳಿದೆ ಡೆಮೊಕ್ರಸಿ ಅಂದರೆ ರೂಲರ್ಸ್ ಆರ್ ಎಲೆಕ್ಟೆಡ್ ಬೈ ದಿ ಪೀಪಲ್ ಅಂತ ಹೇಳಿದೆ. ವಾಟ್ ಡಸ್ ಇಟ್ ಮೀನ್? ಆರ್ ವಿ ಟೇಕಿಂಗ್ ದ ವಿ ದ ಪೀಪಲ್ ಆಫ್ ಇಂಡಿಯಾ ಆರ್ ಯುನೋ ಇಂಡಲ್ಜಿಂಗ್ ಇನ್ ಎನಿ ಡಿಸಿಷನ್ ಮೇಕಿಂಗ್? ನಾವೆಲ್ಲಾದರೂ ಯಾವುದಾದ್ರೂ ಸರ್ಕಾರ ಏನೋ ಪಾಲಿಸಿ ಮಾಡುತ್ತೆ, ಏನೋ ಡಿಸಿಷನ್ಸ್ ಪ್ರೋಗ್ರಾಮ್ಸ್ ಮಾಡುತ್ತೆ, ಅದರಲ್ಲಿ ನಾವು ಇನ್ವಾಲ್ವ್ ಆಗ್ತೀವಾ? ನೋ, ವಿ ಡೋಂಟ್ ಇನ್ವಾಲ್ವ್. ಬಟ್ ಹೂ ವಿಲ್ ಇನ್ವಾಲ್ವ್ ಇನ್ ದಿ ಪಾಲಿಸಿ ಮೇಕಿಂಗ್? ಸೊ ವಿ ಹ್ಯಾವ್ ಗಿವನ್ ದಿ ಅಥಾರಿಟಿ ಟು ದಿ ರಿಪ್ರೆಸೆಂಟೇಟಿವ್ಸ್. ಹೂ ಆರ್ ದೀಸ್ ರಿಪ್ರೆಸೆಂಟೇಟಿವ್ಸ್? ದಿ MLAs, ದಿ MPs. ಇವ್ರಿಗೆ ನಾವೇನು ಕೊಟ್ಟಿದ್ದೀವಿ? ಶಕ್ತಿ ಕೊಟ್ಟಿದ್ದೀವಿ. ಏನಂತ? ನಮ್ಮ ಭಾರತ ದೇಶಕ್ಕೋಸ್ಕರ ನೀವು ಕಾನೂನು ಮಾಡಿ, ನಮ್ಮ ಸಲುವಾಗಿ ನೀವು ಕಾನೂನು ಮಾಡಿ, ನಮ್ಮ ಸಲುವಾಗಿ ನೀವು ಸ್ಕೀಮ್ಸ್ ಮಾಡಿ, ನಮ್ಮ ಸಲುವಾಗಿ ನೀವು ಪ್ರೋಗ್ರಾಮ್ಸ್ ಮಾಡಿ ಅಂತ. ಅದಕ್ಕೆ ನಾವೇನಂತೀವಿ? ಸೊ ವಿ ಹ್ಯಾವ್ ಅ ಡೆಮೊಕ್ರಸಿ ಆಫ್ ಇಂಡೈರೆಕ್ಟ್. ವಿ ಡೋಂಟ್ ಪಾರ್ಟಿಸಿಪೇಟ್ ಇನ್ ದ ಡಿಸಿಷನ್ ಮೇಕಿಂಗ್ ಆಫ್ ಡೇ ಟು ಡೇ ಅಡ್ಮಿನಿಸ್ಟ್ರೇಷನ್ ಆರ್ ಇನ್ ದಿ ಪಾಲಿಸಿ. ಬಟ್ ವಾಟ್ ಈಸ್ ಡೈರೆಕ್ಟ್ ಡೆಮೊಕ್ರಸಿ? ಡೈರೆಕ್ಟ್ ಡೆಮೊಕ್ರಸಿ ಈಸ್ ವೇರ್ ದಿ ಪೀಪಲ್ ವಿಲ್ ಪಾರ್ಟಿಸಿಪೇಟ್ ಇನ್ ದಿ ಡಿಸಿಷನ್ ಮೇಕಿಂಗ್. ಈಚ್ ಆ್ಯಂಡ್ ಎವ್ರಿ, ಈಗ ದೆಲ್ಲಿ ಎಲೆಕ್ಷನ್ ಟೈಮಲ್ಲಿ ವೆನ್ ವಿ ವೆರ್ ದೇರ್ ಇನ್ ಡೆಲ್ಲಿ, ದೆಲ್ಲಿ ಎಲೆಕ್ಷನ್ ನಡೀತಾ ಇತ್ತು ಅವಾಗ, ಆಮ್ ಆದ್ಮಿ ಪಾರ್ಟಿ ವಾಸ್ ವೆರಿ ಸ್ಟ್ರಾಂಗ್ ಆ್ಯಂಡ್ ಇಟ್ ವಾಸ್ ಸೇಯಿಂಗ್ ದಟ್ ವಿ ವಿಲ್ ಇಶ್ಯೂ ಎ ರೆಫರೆಂಡಮ್. ರೆಫರೆಂಡಮ್ ಬಿಡ್ತೀವಿ. ರೆಫರೆಂಡಮ್ ಅಂದ್ರೆ ಏನು? ಪಿ ಟೇಕಿಂಗ್ ದಿ ಪೀಪಲ್ಸ್ ಒಪಿನಿಯನ್ ಇನ್ ದಿ ಪಾಲಿಸಿ ಮೇಕಿಂಗ್. ಸೊ ವಿ ವಿಲ್ ಗಿವ್ ಅ ರೆಫರೆಂಡಮ್ ಕೊಡ್ತೀವಿ. ಎಲ್ಲ ಪ್ರತಿ ಸಲನು ನಿಮ್ಮ ಡಿಸಿಷನ್ ತೊಗೊಂಡೆ ಕಾನೂನು ಮಾಡ್ತೀವಿ. ಈಸ್ ಇಟ್ ಈಸಿ ಇನ್ ಇಂಡಿಯಾ ಪರ್ಟಿಕ್ಯುಲರ್ಲಿ? ನಾವು 4 ಮಂದಿ ಜನ ಮನೆಯಲ್ಲೇ ಡಿಸಿಷನ್ ತೊಗೋಬೇಕಾದ್ರೆ ಕಚ್ಚಾಡ್ತೀವಿ. ಇಷ್ಟು ಪಾಪ್ಯುಲೇಷನ್ ಇದೆ, ಇಷ್ಟು ಪಾಪ್ಯುಲೇಷನಲ್ಲಿ ಅದರಲ್ಲಿ ಲಿಟ್ರೇಟ್ 8 ಜನ, ಇಲ್ಲಿಟ್ರೇಟ್ 8 ಜನ, ಅವರೆಲ್ಲದರಲ್ಲೂ ಡಿಸಿಷನ್ ಮೇಕಿಂಗಲ್ಲಿ ಪಾಸಿಬಿಲಿಟಿ ಆಗತ್ತಾ? ನಾನು ಏನು ಮಾಡ್ತೀನಿ, ಓಟ್ ಹಾಕಬೇಕಾದ್ರೆ ನಾನು ವೇವ್ ಮೇಲೆ ಓಟ್ ಹಾಕಿರ್ತೀನಿ. ವೇವ್ ಯಾಕಡೆ ನಡೀತೈತೆ ಆ ಕಡೆ ಓಟ್ ಹೋಗ್ತೀನಿ, ಹೊರತು ನಾನು ಅನಲೈಸ್ ಮಾಡಿ ಓಟ್ ಹಾಕಲ್ಲ. ಅಂದರೆ ಪಾಲಿಸಿ ಡಿಸಿಷನ್ಸಲ್ಲಿ ನನಗೆ ಯಾವ್ದು ಪಾಲಿಸಿ ಚೆನ್ನಾಗಿದೆ, ಯಾವ್ದು ಚೆನ್ನಾಗಿಲ್ಲ ಅನ್ನೋ, ಮತ್ತೆ ವೆಸ್ಟೆಡ್ ಇಂಟ್ರೆಸ್ಟ್ ವಿಲ್ ಕಮ್ ಅಂಡ್ ರೂಲ್. ಓನ್ಲಿ ಪೀಪಲ್ ಹೂ ಆರ್ ಇನ್ ಟು ದಿಸ್ ಫೀಲ್ಡ್, ಹೂ ಆರ್ ರಿಯಲಿ ಇಂಟ್ರೆಸ್ಟೆಡ್, ಆರ್ ಯುನೋ ಪುಷ್ ಹಾರ್ಡ್. ಈಗ ಬಿಸ್ನೆಸ್ ಎಲ್ಲ ಹೇಗೆ ನಡೆಯುತ್ತೆ? ಲಾಬೀಸ್, ಲಾಬೀಸಲ್ಲಿ ಭಾಳ ಸ್ಕೀಮ್ಸ್ ಪ್ರೋಗ್ರಾಮ್ಸ್ ಎಲ್ಲ ಲಾಬೀಸ್ ಮೇಲೆ ನಡೀತಾ ಇರುತ್ತೆ. ಸೊ ಆ ಥರ. ಸೊ ಇನ್ ದಟ್ ಪರ್ಸ್ಪೆಕ್ಟಿವ್ ವಾಟ್ ಈಸ್ ಇಂಡಿಯಾ ಡೈರೆಕ್ಟ್ ಡೆಮೊಕ್ರಸಿ? ಡೈರೆಕ್ಟ್ ಡೆಮೊಕ್ರಸಿಯಲ್ಲಿ ಪೀಪಲ್ ವಿಲ್ ಡೈರೆಕ್ಟ್ಲಿ ಪಾರ್ಟಿಸಿಪೇಟ್. ಇದು ಎಲ್ಲಿದೆ? ಸಿಂಗಾಪುರಲ್ಲಿದೆ. ಓಕೆ, ಸ್ವೀಡನ್ ಕಂಟ್ರೀಸಲ್ಲಿದೆ. ಓಕೆ, ಸೊ ಇವೆಲ್ಲ ಏನು, ಅಲ್ಲಿ ಏನಿದೆ ಡೈರೆಕ್ಟ್ ಡೆಮೊಕ್ರಸಿ. ಎವ್ರಿ ಡಿಸಿಷನ್ಸ್ ವಿಲ್ ಬಿ, ಮೋಸ್ಟ್ ಆಫ್ ದಿ ಡಿಸಿಷನ್ಸ್ ವಿಲ್ ಬಿ ಟೇಕನ್ ಬೈ ಯುನೋ ವಿತ್ ದಿ ಹೆಲ್ಪ್ ಆಫ್ ಪೀಪಲ್ ಡೈರೆಕ್ಟ್ಲಿ. ಓಕೆ, ಪೀಪಲ್ ಡೈರೆಕ್ಟ್ಲಿ ವೋಟ್ ಮಾಡ್ತಾರೆ, ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ಅದಕ್ಕೆ ಏನಂತೀವಿ? ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಡೆಮೊಕ್ರಸಿ ಅಂತ ಕರಿತೀವಿ. ಭಾರತ ದೇಶದಲ್ಲಿ ಇಂಡೈರೆಕ್ಟ್ ಡೆಮೊಕ್ರಸಿ, ಬಿಕಾಸ್ ವಿ ಮೇಕ್ ದ ಡಿಸಿಷನ್ಸ್ ಥ್ರೂ ಅವರ್ ರಿಪ್ರೆಸೆಂಟೇಟಿವ್ಸ್. ಓಕೆ, ನೆಕ್ಸ್ಟ್ ಆಪ್, ವಾಟ್ ವಾಸ್ ದ ರಿಪಬ್ಲಿಕ್? ವೆನ್ ಡು ವಿ ಸೆಲೆಬ್ರೇಟ್ ರಿಪಬ್ಲಿಕ್ ಡೇ?
26 January. Okay, so 26 January, there are two important dates attached to Republic Day. 26 January 1950. Why we celebrate Republic Day? Yak maartivi? Who will hoist the national flag on the Red Fort on Republic Day? President of India. Why we celebrate Republic Day antandre? Because we enforced the constitution. So I have written there, adopted the constitution anta. 26 November 1949. We have completed the writing of the or the codified law on 26 January 1949. But however, we did not enforce it. Enforce andre jarig tarod. Ah jarig tarlila. Ellu varugu 26 January varugu. Yaaki 26 January varugu wait madidvi? It is only because on 1930, when we were fighting for freedom struggle, at that point of time we celebrated Purna Swaraj. Purna Swaraj anta celebrate madidvi. Yavaga 1930, 26 January. So to hold the importance of that day, so we waited for 2 months and then we enforced the constitution on 26 January 1950. 49 complete aitu, so 50 ge nam adanna enforcement ki thondu. Yake? Because they hold the importance of this day. We celebrated the first Purna Swaraj, Bharata Swatantravagide anta already now 1930 alli celebration maadibittidvi. So this decision was taken in a Lahore session in 1929. December 1929 ಅಲ್ಲಿ ಜನರಲ್ಲಿ ಕಾಂಗ್ರೆಸ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸೆಷನ್ಸ್ ಡಿಸೆಂಬರ್ ಅಲ್ಲಿ ಆಗ್ತಿತ್ತು. ಡಿಸೆಂಬರ್ ಅಲ್ಲಿ ದೇ ಡಿಸೈಡೆಡ್ ದಟ್ 26 ಜನವರಿ ವಿ ವಿಲ್ ಸೆಲೆಬ್ರೇಟ್ ದಿ ಪೂರ್ಣ ಸ್ವರಾಜ್. ಓಕೆ, ಸೊ 1930 26 ಜನವರಿ ಪೂರ್ಣ ಸ್ವರಾಜ್ ಅಂತ ಸೆಲೆಬ್ರೇಟ್ ಮಾಡಿದ್ರು. ಸೊ ಆ ಡೇ ಇಂಪಾರ್ಟೆನ್ಸ್ ಅನ್ನ ಇಟ್ಕೊಂಡು ಮೈಂಡ್ ಅಲ್ಲಿ, ಸೊ ದಿ ಕಾನ್ಸ್ಟಿಟ್ಯೂಷನ್ ವಾಸ್ ಎನ್ಫೋರ್ಸ್ಡ್ ಆನ್ 26 ಜನವರಿ. ವೈ ವಿ ಸೆಲೆಬ್ರೇಟ್ ರಿಪಬ್ಲಿಕ್ ಡೇ ನೌ? ಇಟ್ ಈಸ್ ಅನ್ ಕಾನ್ಸ್ಟಿಟ್ಯೂಷನಲ್ ಎನ್ಫೋರ್ಸ್ಮೆಂಟ್ ಡೇ. ಅಂಡ್ ವೈ ಪ್ರೆಸಿಡೆಂಟ್ ಹೊಯ್ಸ್ ದಿ ನ್ಯಾಷನಲ್ ಫ್ಲಾಗ್? ಯಾಕೆ ರಾಷ್ಟ್ರಪತಿಗಳು ಹೋಸ್ಟ್ ಮಾಡ್ತಾರೆ ನ್ಯಾಷನಲ್ ಫ್ಲಾಗ್? ಬಿಕಾಸ್ ಈ ಇಸ್ ದಿ ಪ್ರೊಟೆಕ್ಟರ್ ಆ್ಯಂಡ್ ದ ಗಾರ್ಡಿಯನ್ ಆಫ್ ಕಾನ್ಸ್ಟಿಟ್ಯೂಷನ್. ಸಂವಿಧಾನವನ್ನು ಸಂರಕ್ಷಕರು ಯಾರಪ್ಪ ಅಂದರೆ ಅದು ಪ್ರೆಸಿಡೆಂಟ್. ಸೊ ಹಾಗಾಗಿ ಇಟ್ ಈಸ್ ಯು ನೋ ದ್ಯಾಟ್ ಈಸ್ ದ ರೀಸನ್ ವಿ ರಿಪಬ್ಲಿಕ್. ಸೊ ರಿಪಬ್ಲಿಕ್ ಅನ್ನೋದಕ್ಕೆ ಮೀನಿಂಗ್ ಏನು? ಇದನ್ನು ಯಾಕೆ ಸೆಲೆಬ್ರೇಟ್ ಮಾಡ್ತೀವಿ ಅಂದರೆ, ವಾಟ್ ಇಸ್ ದ ಮೀನಿಂಗ್ ಆಫ್ ರಿಪಬ್ಲಿಕ್ ದೆನ್? ಸೊ ಇಟ್ ಕ್ಲಿಯರ್ಲಿ ಸೇಸ್ ದ್ಯಾಟ್ ವಾಟ್ ಇಸ್ ದ ಮೀನಿಂಗ್ ಆಫ್ ರಿಪಬ್ಲಿಕ್. ಡ್ರೀಮಿಂಗ್ ಆಫ್ ರಿಪಬ್ಲಿಕ್ ಮೀನ್ಸ್ ಆಲ್ ದಿ ಯು ನೋ ಗೌರ್ಮೆಂಟ್ ಎಂಟಿಟೀಸ್ ಆರ್ ಆಲ್ ದಿ ಗೌರ್ಮೆಂಟ್ ಪೊಸಿಷನ್ಸ್ ಆರ್ ಓಪನ್ ಟು ಆಲ್ ದಿ ಪಬ್ಲಿಕ್. ಮೀನ್ಸ್ ವಾಟ್? ಎಲ್ಲ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸು ಯಾವುದೇ ಪೊಸಿಷನ್ ಇರಲಿ, ರಾಷ್ಟ್ರಪತಿಗಳು ಇಟ್ಕೊಂಡು ಒಂದು ಪಿಯೋನ್ವರೆಗೂ ಎಲ್ಲನೂ ಯಾರಿಗೆ ಅವೈಲೇಬಲ್ ಇದ್ದಾವೆ? ಭಾರತೀಯರಿಗೆ. ದಿ ಪೀಪಲ್ ಆಫ್ ದಿಸ್ ಕಂಟ್ರಿ ಆರ್ ಎಂಟೈಟಲ್ಡ್ ಟು ಕ್ಲೇಮ್ ಎನಿ ಪೋಸ್ಟ್. ಓಕೆ, ದೇರ್ ಈಸ್ ನೋ ಡಿಸ್ಕ್ರಿಮಿನೇಷನ್. ಇಟ್ ಈಸ್ ಕ್ಲಿಯರ್ಲಿ ಮೆನ್ಷನ್. ವಾಟ್ ಇಸ್ ರಿಪಬ್ಲಿಕ್ ಅಂದರೆ ಭಾರತ ದೇಶದಲ್ಲಿ ಎಲ್ಲ ಪೋಸ್ಟ್ಗಳು ಎಲ್ಲರಿಗೂ ಅವೈಲೇಬಲ್ ಇದೆ ಅಂತ ಅರ್ಥ. ಓಕೆ, ದ್ಯಾಟ್ ಈಸ್ ದ ಮೀನಿಂಗ್ ಆಫ್ ರಿಪಬ್ಲಿಕ್. ಇಂಡಿಯಾ ಇಸ್ ಅ ರಿಪಬ್ಲಿಕ್. ಮೀನ್ಸ್ ವಾಟ್? ದಿ ಹೆಡ್ ಆಫ್ ದಿ ಸ್ಟೇಟ್. ಭಾರತ ದೇಶದ ಹೆಡ್ ಯಾರು? ಈಸ್ ಇಟ್ ದ ಪ್ರೈಮ್ ಮಿನಿಸ್ಟರ್ ಆರ್ ಪ್ರೆಸಿಡೆಂಟ್? ದಿ ಪ್ರೆಸಿಡೆಂಟ್. ಸೊ ದಿ ಹೆಡ್ ಆಫ್ ದಿ ಸ್ಟೇಟ್ ಯಾರಿದ್ದಾರೆ? ದಿ ಪ್ರೆಸಿಡೆಂಟ್ ಮಸ್ಟ್ ಬಿ ಎಲೆಕ್ಟೆಡ್. ಮೀನ್ಸ್ ವಾಟ್? ಅರ್ಲಿಯರ್ ಏನಿತ್ತು, ಈಗ ನಮ್ಗೆ ಯಾರು ಆಳಿದ್ರು? ಬ್ರಿಟಿಷರು. ಅವ್ರದ್ದು ಹೆಡ್ ಆಫ್ ದಿ ಸ್ಟೇಟ್ ಯಾರಿದ್ದಾರೆ? ಕ್ವೀನ್. ಅದು ಯಾವ ಥರ ಬರುತ್ತೆ? ಹೆರಿಡಿಟರಿ, ವಂಶ ಪರಂಪರೆ. ಅವರು ಹೋಗಲಿ ಬಿಡಲಿ, ಅದಕ್ಕೇನು ಎಲೆಕ್ಷನ್ ಆಗಲಿ ಏನಾಗಲಿ, ಬಟ್ ಆದರೆ ರಿಪಬ್ಲಿಕ್ ಕಂಟ್ರಿ ಅಂತ ಯಾಕೆ ಕರಿತೀವಿ ಭಾರತ ದೇಶಕ್ಕೆ, ಮತ್ತು ಬ್ರಿಟನ್ಗೆ ಯಾಕೆ ರಿಪಬ್ಲಿಕ್ ಅನ್ನಲ್ಲ ಅಂದರೆ, ಇಟ್ ಈಸ್ ಓನ್ಲಿ ಬಿಕಾಸ್ ದ ಹೆಡ್ ಆಫ್ ದಿ ಸ್ಟೇಟ್ ಈಸ್ ಎಲೆಕ್ಟೆಡ್. ನಾವು ಚೈನಾಗೆ ರಿಪಬ್ಲಿಕ್ ಅಂತೀವಿ, ಯಾಕೆ? ದಿ ಚೈನಾಸ್ ಪ್ರೆಸಿಡೆಂಟ್ ಈಸ್ ಆಲ್ಸೋ ಎಲೆಕ್ಟೆಡ್. ಓಕೆ, ಸೊ ದ್ಯಾಟ್ ಈಸ್ ಎನಿ ಕಂಟ್ರಿ ಇಫ್ ಇಟ್ ಈಸ್ ಕಾಲ್ಡ್ ಎಸ್ ಎ ರಿಪಬ್ಲಿಕ್, ದೆನ್ ವಾಟ್ ಡಸ್ ಇಟ್ ಮೀನ್? ಇಟ್ ಸಿಂಪ್ಲಿ ಮೀನ್ಸ್ ದಟ್ ದ ಹೆಡ್ ಆಫ್ ದಿ ಸ್ಟೇಟ್ ಈಸ್ ಎಲೆಕ್ಟೆಡ್, ನಾಟ್ ನಾಮಿನೇಟೆಡ್ ಆರ್ ನಾಟ್ ವಂಶ ಪರಂಪರೆ, ಹೆರಿಡಿಟರಿ ಅಂತ ಹೇಳ್ತೀವಿ. ಸೊ ವೆನೆವರ್ ದೇರ್ ಈಸ್ ಎ ಕಂಟ್ರಿ ಆ್ಯಂಡ್ ಇಫ್ ಇಟ್ ಈಸ್ ಕಾಲ್ಡ್ ಎಸ್ ಎ ರಿಪಬ್ಲಿಕ್, ದೆನ್ ದ್ಯಾಟ್ ಮೀನ್ಸ್ ದ್ಯಾಟ್ ದೇರ್ ಈಸ್ ನೋ ಹೆರಿಡಿಟರಿ ರೂಲ್ ಇನ್ ಇಟ್. ಇಟ್ ಈಸ್ ದ ಹೆಡ್ ಆಫ್ ದಿ ಸ್ಟೇಟ್ ಈಸ್ ಎಲೆಕ್ಟೆಡ್, ಸಿಂಪಲ್. ಓಕೆ, ದಿ ಅನದರ್ ಕಾನ್ಸೆಪ್ಟ್ ವಾಟ್ ಇಟ್ ಟಾಕ್ಸ್ ಅಬೌಟ್, ಆಲ್ ದಿ ಪಬ್ಲಿಕ್ ಆಫೀಸ್ ಆರ್ ಓಪನ್ ಟು ಸಿಟಿಸನ್ಸ್. ಆಲ್ ದಿ ಪಬ್ಲಿಕ್ ಆಫೀಸಸ್ ಆರ್ ಓಪನ್ ಟು ಸಿಟಿಸನ್ಸ್. ಭಾರತದ ಹೇಳಿದ ರಾಷ್ಟ್ರಪತಿಗಳಿಂದ ಪಿಯೋನ್ವರೆಗೂ ಯಾವುದೇ ಪೊಸಿಷನ್ ಇರಲಿ, ಎಲ್ಲರಿಗೂ, ಎಲ್ಲ ಭಾರತೀಯರಿಗೂ ಅವೈಲೇಬಲ್ ಇದೆ. ದೇರ್ ಈಸ್ ನೋ ಡಿಸ್ಕ್ರಿಮಿನೇಷನ್ ಬೇಸ್ಡ್ ಆನ್ ಜೆಂಡರ್, ಬೇಸ್ಡ್ ಆನ್ ಕಾಸ್ಟ್, ಬೇಸ್ಡ್ ಆನ್ ಕ್ರೀಡ್, ಬೇಸ್ಡ್ ಆನ್ ರೇಸ್. ದೇರ್ ಈಸ್ ನೋ ಡಿಸ್ಕ್ರಿಮಿನೇಷನ್. ಎವ್ರಿ ಒನ್ ಕ್ಯಾನ್ ಬಿಕಮ್ ಅ ಪ್ರೆಸಿಡೆಂಟ್. ಓಕೆ, ಸೊ ದಟ್ ಈಸ್ ದಿ ಮೀನಿಂಗ್ ಆಫ್ ರಿಪಬ್ಲಿಕ್. ಸೊ ಮೀನಿಂಗ್, ವಾಟ್ ಈಸ್ ದ ಮೀನಿಂಗ್ ಆಫ್ ರಿಪಬ್ಲಿಕ್? ವಾಟ್ ವಿ ಹವ್ ಅಂಡರ್ಸ್ಟುಡ್ ಟುಡೇ, ವಿ ಅಂಡರ್ಸ್ಟುಡ್ 3 points. ಒನ್ ಈಸ್ ದ ಹೆಡ್ ಆಫ್ ದಿ ಸ್ಟೇಟ್ ಮಸ್ಟ್ ಬಿ ಎಲೆಕ್ಟೆಡ್ ಆ್ಯಂಡ್ ಆಲ್ ದಿ ಪಬ್ಲಿಕ್ ಆಫೀಸಸ್ ಆರ್ ಓಪನ್ ಟು ಆಲ್ ದಿ ಸಿಟಿಜನ್ಸ್ ಆಫ್ ದಿಸ್ ಕಂಟ್ರಿ. ಎಲ್ಲ ಭಾರತೀಯರಿಗೂ ಎಲ್ಲ ಆಫೀಸು ಓಪನ್ ಇದೆ. ನಾನು ಪ್ರೈಮ್ ಮಿನಿಸ್ಟರ್ ಆಗ್ಬೋದು, ನೀವು ಆಗ್ಬೋದು, ಅವರು ಆಗ್ಬೋದು, ನೀವು ರಾಷ್ಟ್ರಪತಿಗಳಾಗ್ಬೋದು, ನಾನು ರಾಷ್ಟ್ರಪತಿಗಳಾಗ್ಬೋದು. ಆದರೆ ಆಗಕ್ಕೆ ಯಾರ್ದಾದರೂ ಆಶೀರ್ವಾದ ಬೇಕಾಗುತ್ತೆ. ವೆನ್ ವೈ ವಿ ಸೆಲೆಬ್ರೇಟ್ ಆನ್ 26 January 1950? ವೈ ಟು ಆನ್ 26 January? ಬಿಕಾಸ್ ದಿ ಪೂರ್ಣ ಸ್ವರಾಜ್. ವೇರ್ ವಿ ಹ್ಯಾವ್ ಡಿಕ್ಲೇರ್ಡ್ ದ್ಯಾಟ್?
ಇನ್ ಲಾಹೋರ್ ಸೆಷನ್. ಓಕೆ, ಸೊ ದೀಸ್ ಆರ್ ದಿ ಪಾಯಿಂಟ್ಸ್ ವಿಚ್ ಆರ್ ಆಸ್ಕ್ಡ್ ಇನ್ ದಿ ಎಕ್ಸಾಮಿನ್. ನಿಮ್ಮ ಎಕ್ಸಾಮಿನೇಷನ್ ಕಾನ್ಸೆಪ್ಚುಯಲ್ ಅಂತ ಬಂದರೆ ಇವೆರಡು ಪಾಯಿಂಟ್ ಕೇಳ್ತಾನೆ. ಓಕೆ, ಫ್ಯಾಕ್ಚುಯಲ್ ಅಂತ ಬಂದರೆ ಇದೊಂದು ಇದೊಂದು. ಓಕೆ, ಸೊ 1930 ಹ್ಯಾವ್ ಟು ರಿಮೆಂಬರ್ 26 ಜನವರಿ 1930 ಆ್ಯಂಡ್ 26 ಜನವರಿ 1950. ಓಕೆ, ವೈ 26 ಜನವರಿ? ದಟ್ ಈಸ್ ದ ರೀಸನ್, ಬಿಕಾಸ್ ವಿ ಸೆಲೆಬ್ರೇಟೆಡ್ ಪೂರ್ಣ ಸ್ವರಾಜ್. ಅದೊಂದು ನೆನಪು. ಸೊ ಮೆನಿ ಎ ಟೈಮ್ಸ್ ದಿಸ್ ಕ್ವೆಶನ್ ಹ್ಯಾಸ್ ಬಿನ್ ಆಸ್ಕ್ಡ್ ಇನ್ ದಿ ಕೆ ಎಸ್ ಎಕ್ಸಾಮಿನೇಷನ್, ಆಲ್ಸೋ ಇನ್ ದಿ ಯು ಪಿ ಎಸ್ ಸಿ. ಓಕೆ, ಲಾಸ್ಟ್ ಟೈಮ್ ಯು ನೋ ಐ ವಿಲ್ ಕಮ್ ಟು ದಟ್ ಕ್ವೆಶನ್. ಲಾಸ್ಟ್ ಟೈಮ್ ದ ಕ್ವೆಶನ್ ವಾಸ್ ಡೈರೆಕ್ಟ್. ಡೈರೆಕ್ಟ್ ಅಂದರೆ ಇದೇ ಥರ, ಯು ಪಿ ಎಸ್ ಸಿಯಲ್ಲಾದರೆ ಇವೆರಡು ಸ್ಟೇಟ್ಮೆಂಟ್ ಕೊಟ್ಟು ಕ್ವೆಶನ್ ಕೇಳ್ತಾರೆ. ಕೆ ಪಿ ಎಸ್ ಸಿಯಲ್ಲಾದರೆ ಇದೊಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ, ಇದೊಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ, ಆ ಥರ. ಅಂದರೆ ಫ್ಯಾಕ್ಚುಯಲ್ ಕಾನ್ಸೆಪ್ಚುಯಲ್ ಮಿಕ್ಸ್. ಓಕೆ, ಯು ಪಿ ಎಸ್ ಸಿ ಮೋರ್ ಆಫ್ ಕಾನ್ಸೆಪ್ಚುಯಲ್, ಲೆಸ್ ಆಫ್ ಫ್ಯಾಕ್ಚುಯಲ್. ಬಟ್ ಹವೆವರ್ ಇನ್ ದ ರೀಸೆಂಟ್ ಟೈಮ್ಸ್ ಏನಾಗ್ತಿದೆ, ಅದನ್ನು ಸ್ವಲ್ಪ ಫ್ಯಾಕ್ಚುಯಲ್ ಆಗ್ತಿದೆ. ಓಕೆ, ಸೊ ಹಾಗಾಗಿ ನಾನು ಕೆ ಪಿ ಎಸ್ ಸಿ ಆ್ಯಂಡ್ ಯು ಪಿ ಎಸ್ ಸಿ ಎರಡೂ ಈಗ ಬರ್ತಾ ಬರ್ತಾ ಒಂದೇ ಆಗಬಹುದು. ಯಾಕಂದರೆ ಇವರು ಸ್ಟ್ಯಾಂಡರ್ಡ್ಸ್ ಇನ್ಕ್ರೀಸ್ ಮಾಡ್ತಿದ್ದಾರೆ, ಅವ್ರು ಒಂಚೂರು ಫ್ಯಾಕ್ಚುಯಲಿಗೆ ಬರ್ತಿದ್ದಾರೆ. ಓಕೆ, ಸೋಷಲಿಸ್ಟಿಕ್, ವಾಟ್ ಯು ಮೀನ್ ಬೈ ಸೋಷಲಿಸ್ಟಿಕ್? ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ರಿಸೋರ್ಸಸ್ ಆರ್ ವೆಲ್ತ್. ಓಕೆ, ಸೊ ಆ್ಯಕ್ಚುಲಿ ದೇರ್ ಆರ್ ಇನ್ ಸೋಷಲಿಸ್ಟಿಕ್ ಕಾನ್ಸೆಪ್ಟ್, ದಿಸ್ ಸೋಷಲಿಸಮ್ ವಿ ಟುಕ್ ಎನ್ ಇನ್ಸ್ಪಿರೇಷನ್ ಫ್ರಮ್ ರಷ್ಯಾ. ಓಕೆ, ರಷ್ಯಾದಿಂದ ಇನ್ಸ್ಪಿರೇಷನ್ ತೊಗೊಂಡು ನಾವು ಸೋಷಲಿಸ್ಟಿಕ್ ಕಾನ್ಸೆಪ್ಟನ್ನು ನಾವು, ಆದರೆ ಹಾಗಂದರೆ ಈ ವರ್ಡ್ ಏನು ಮಾಡಿದ್ವಿ, ಆ ಮೂರು ವರ್ಡ್ ಏನಿತ್ತು 1950s ಎಕ್ಸಿಸ್ಟಿಂಗ್ ಇತ್ತು, ಯಾವ್ಯಾವ ಮೂರು ವರ್ಡು? ಸೋವೆರನ್, ಡೆಮೊಕ್ರಾಟಿಕ್ ಆ್ಯಂಡ್ ರಿಪಬ್ಲಿಕ್. ದೀಸ್ ತ್ರೀ ವರ್ಡ್ಸ್ ವೇರ್ ಇನ್ ಟು ದ ಪ್ರಿಯಾಂಬಲ್ ಸಿನ್ಸ್ ಫ್ರಮ್ 1950. ಓಕೆ, ಸಿನ್ಸ್ ಫ್ರಮ್ 1950. ಬಟ್ ಹವೆವರ್ ದಿ ಸೋಷಲಿಸ್ಟಿಕ್ ವರ್ಡ್ ವಾಸ್ ಆ್ಯಡೆಡ್ ಆಫ್ಟರ್ ದಿ 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ 76. ಅಂದರೆ ಅಲ್ಲಿವರೆಗೂ ಭಾರತ ದೇಶ ಸೋಷಲಿಸ್ಟಿಕ್ ಇರಲಿಲ್ವಾ? ದಿ ಪ್ಲಾನಿಂಗ್ ಕಮಿಷನ್ ಇಟ್ ಸೆಲ್ಫ್ ಗಿವ್ಸ್ ಅನ್ ಇಂಡಿಕೇಶನ್ ದ್ಯಾಟ್ ಇಂಡಿಯಾ ವಾಸ್ ಅ ಸೋಷಲಿಸ್ಟಿಕ್ ಕಂಟ್ರಿ. ಓಕೆ, ಪ್ಲಾನಿಂಗ್ ಕಮಿಷನ್ ಏನಿದೆ, ಅದು ಕಾನ್ಸೆಪ್ಟು ಸೋಷಲಿಸಮ್ ಮೇಲೇ ಇದೆ. ರಿಸೋರ್ಸಸ್ ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಒಂದು ಭಾರತ ದೇಶ 1950s ತೊಗೊಂಬಂತು, 52. ಸೊ 15 ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇಟ್ ಸೆಲ್ಫ್ ಟಾಕ್ಸ್ ಅಬೌಟ್ ವಾಟ್ ಇಟ್ ಈಸ್ ಅ ಸೋಷಲಿಸ್ಟಿಕ್ ಪ್ರೋಗ್ರಾಮ್. ಸೊ ಸ್ಕೀಮ್ಸ್ ಏನಿದ್ದಾವೆ ಇವೆಲ್ಲನೂ ಸೋಷಲಿಸ್ಟಿಕ್ ಐಡಿಯಾಸಿಂದನೇ ಇದೆ. ಓಕೆ, ಸೊ ಆ್ಯಕ್ಚುಲಿ ದ ವರ್ಡ್ ಸೋಷಲಿಸಮ್, ಯು ನೋ ದೇರ್ ಆರ್ ಟೂ ಕಾನ್ಸೆಪ್ಟ್ಸ್ ಹಿಯರ್ ಅಗೇನ್. ಒನ್ ಈಸ್ ಡೆಮೊಕ್ರಾಟಿಕ್ ಸೋಷಲಿಸಮ್, ಒನ್ ಅನದರ್ ಈಸ್ ಕಮ್ಯುನಿಸ್ಟಿಕ್ ಸೋಷಲಿಸಮ್. ವಾಟ್ ಈಸ್ ಡೆಮೊಕ್ರಾಟಿಕ್ ಸೋಷಲಿಸಮ್, ವಾಟ್ ಈಸ್ ಕಮ್ಯುನಿಸ್ಟಿಕ್ ಸೋಷಲಿಸಮ್? ಸೋಷಲಿಸಮ್ ಅಂದ್ರೇ ದ ರಿಸೋರ್ಸಸ್ ಆರ್ ಓನ್ಡ್, ಪ್ರೊಡ್ಯೂಸ್ಡ್ ಆ್ಯಂಡ್ ಡಿಸ್ಟ್ರಿಬ್ಯೂಟ್ ಬೈ ದಿ ಸ್ಟೇಟ್. ಅಂದ್ರೇನು, ಭಾರತ ದೇಶದಲ್ಲಿ ಬಟ್ಟೆ ರೆಡಿ ಆಗ್ಬೇಕಾ, ಅದು ಸರ್ಕಾರನೇ ಮಾಡಬೇಕು. ಭಾರತ ದೇಶದ ಪೆನ್ ರೆಡಿ ಆಗಬೇಕಾ, ಅದು ಸರ್ಕಾರನೇ ಮಾಡಬೇಕು. ಭಾರತ ದೇಶದ ಲ್ಯಾಂಡ್ ಇದೆಯಾ, ಅದು ಸರ್ಕಾರದೇ ಇರುತ್ತೆ. ನೀವು ಏನೇ ತೊಗೊಳ್ಳಿ ಎಲ್ಲನೂ ಸರ್ಕಾರ. ಸರ್ಕಾರ ಏನು ಮಾಡಬೇಕು, ಅದನ್ನು ಫಸ್ಟು ಓನರ್ ಆಫ್ ದಿ ಆಲ್ ದೋಸ್ ಪ್ರಾಡಕ್ಟ್ಸ್ ಯಾರು? ಸರ್ಕಾರ. ಅದಾದಮೇಲೆ ಸರ್ಕಾರ ಅದನ್ನು ಪ್ರಾಡಕ್ಟ್ಸ್ ಯೂಸ್ ಮಾಡಿ, ಪ್ರೊಡ್ಯೂಸ್ ಮಾಡಿ, ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿ. ಎವ್ರಿಥಿಂಗ್ ಹ್ಯಾಸ್ ಟು ಬಿ ಡನ್ ಬೈ ಹೋಮ್, ದ ಸ್ಟೇಟ್. ಆ್ಯಂಡ್ ದ ಸ್ಟೇಟ್ ಹ್ಯಾಸ್ ಲಾಟ್ ಆಫ್ ಕಂಟ್ರೋಲ್ ಓವರ್ ದಿ ಅದರ್ ಆರ್ಗನೈಸೇಷನ್ಸ್. ಮೀನ್ಸ್ ವಾಟ್? ದ ಸ್ಟೇಟ್ ಈಸ್ ಎ ಕಿಂಗ್ ಆ್ಯಂಡ್ ನೋ ಬಡಿ ಹ್ಯಾಸ್ ಎನಿ ಅಥಾರಿಟಿ. ಮೀನ್ಸ್ ವಾಟ್? ದಿ ಪ್ರೈವೇಟ್ ಪ್ಲೇಯರ್ಸ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ. ಪ್ರೈವೇಟ್ ಅಂದರೆ ಯಾರು? ಅಂಬಾನಿ, ಟಾಟಾ ಇವರೆಲ್ಲ ಇದಾರಲ್ಲ. ದೀಸ್ ಪೀಪಲ್ ವಿಲ್ ನಾಟ್ ಎಕ್ಸಿಸ್ಟ್ ಇನ್ ದಿ ಮಾರ್ಕೆಟ್. ವೇರ್ ದಿ ಕಮ್ಯುನಿಸ್ಟಿಕ್? ಓಕೆ, ನಾನು ಯಾವಾಗಲೂ ಅಂತಿರ್ತೀನಿ, ಏನೋ ಜಾಕ್ಮಾ ಯಾರು ಅಂತ ಕೇಳ್ತಿರ್ತೀನಿ. ಜಾಕ್ಮಾ ಯಾರು ಅಂತ ಗೊತ್ತಾ ಯಾರಿಗಾದರೂ? ಅಲಿಬಾಬಾ ಫೌಂಡರ್. ಅಂದರೆ ಚೈನಾದಲ್ಲಿ ಒಂದು ಹೋಲ್ಸೇಲ್ ಮಾರ್ಕೆಟ್ ಇದೆ, ಆ ಹೋಲ್ಸೇಲ್ ಮಾರ್ಕೆಟದು ಅಲಿಬಾಬಾ ಅಂತ ದೊಡ್ಡ ಲಾರ್ಜೆಸ್ಟ್ ಚೈನ್. ಹೀ ಈಸ್ ಒನ್ ಆಫ್ ದಿ ಬಿಲಿಯನೇರ್. ಹೀ ಈಸ್ ಅ ಫೌಂಡರ್ ಆಫ್ ದ್ಯಾಟ್ ಗ್ರೂಪ್. ಬಟ್ ರೀಸೆಂಟ್ಲಿ ವಿ ಆರ್ ಅನೇಬಲ್ ಟು ಸಿ ಹಿಮ್. ವೈ? ಸಸ್ಪಿಷಿಯಸ್. ವಿ ಫೀಲ್ ದ್ಯಾಟ್ ಚೈನಾ ವಿರುದ್ಧ ಏನೋ ಮಾತಾಡಿದ್ರು, ಹಾಗಾಗಿ ಮಾಡಿರ್ಬೋದು ಎತ್ತಂಗಡಿ ಅಂತ ಅನಿಸುತ್ತೆ. ಬಟ್ ಅದು ನಮ್ಮ ಭಾರತ ದೇಶದಲ್ಲಿ ಈ ಥರ ಆಗಕ್ಕೆ ಸಾಧ್ಯನಾ? ಗೌರ್ಮೆಂಟ್ ವಿರುದ್ಧ ಮೋದಿಗಂತರೂ ಎಲ್ಲರೂ ಬೈದೇ ಬೈತೀವಿ ಅಲ್ವಾ? ಹಿಂದೆ ಮನಮೋಹನ್ ಸಿಂಗ್ ಇದ್ರು ಅವ್ರಿಗೂ ಬೈತಿದ್ವಿ, ಎಲ್ಲರಿಗೂ ಬೈದ್ರೆ. ಯಾರಿಗಾದರೂ ಏನಾದರೂ ಮಾಡೋಕ್ಕಾಗಿದೆಯಾ? ಯಾರು ಏನೂ ಮಾಡೋಕ್ಕಾಗಲ್ಲ. ಬೈ ದ ಕ್ರಿಟಿಸಮ್ ದಟ್ ಈಸ್ ವಾಟ್ ಈಸ್ ಡೆಮೊಕ್ರಾಟಿಕ್. ಓಕೆ, ಮೀನ್ಸ್ ದ ಸೋಷಲಿಸ್ಟಿಕ್ ಕಾನ್ಸೆಪ್ಟಲ್ಲಿ ವಾಟ್ ಈಸ್ ಡೆಮೊಕ್ರಾಟಿಕ್ ಸೋಷಲಿಸಮ್ ಅಂದರೆ, ಇನ್ ದ ಸುಪ್ರೀಂ ಕೋರ್ಟ್ ಇನ್ ಒನ್ ಆಫ್ ದಿ ಜಜ್ಮೆಂಟ್ ಸ್ಟೇಟ್ಮೆಂಟ್ ಇಟ್ ಸೇಡ್ ದ್ಯಾಟ್ ಪೋಸ್ಟ್ 1990s ಎಲ್ ಪಿ ಜಿ ರಿಫಾರ್ಮ್ಸ್ ಅಂತ ಆಗುತ್ತೆ. ಎಲ್ ಪಿ ಜಿ ಅಂದ್ರೇನು? ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್. ಇದರಿಂದ ಏನಾಗುತ್ತೆ, ದಿ ಫಾರಿನ್ ಇನ್ವೆಸ್ಟರ್ಸ್ ಕ್ಯಾನ್ ಕಮ್ ಆ್ಯಂಡ್ ಇನ್ವೆಸ್ಟ್ ಇನ್ ಇಂಡಿಯಾ ಆ್ಯಂಡ್ ದೇ ಕ್ಯಾನ್ ಸ್ಟಾರ್ಟ್ ಪ್ರೊಡ್ಯೂಸಿಂಗ್ ದಿ ಗೂಡ್ಸ್. ಓಕೆ, ಎಲ್ಲ ಬಂತಲ್ಲ, ಲಿವಾಯ್ಸು, ಡಾಮಿನೋಸು, ಓಕೆ, ಮ್ಯಾಕ್ಡಿ, ಇವೆಲ್ಲ ಯಾರ್ದು? ಫಾರಿನರ್ಸ್. ದೇ ಹಾವ್ ಸ್ಟಾರ್ಟೆಡ್, ದೇ ಹಾವ್ ಕಮ್ ಹಿಯರ್ ಆ್ಯಂಡ್ ದೇ ಹಾವ್ ಸ್ಟಾರ್ಟೆಡ್ ಇನ್ವೆಸ್ಟಿಂಗ್ ಆ್ಯಂಡ್ ದೇ ಹಾವ್ ಸ್ಟಾರ್ಟೆಡ್ ಅರ್ನಿಂಗ್ ಇಟ್. ಸೊ ಅರ್ಲಿಯರ್ ದಿಸ್ ವಾಸ್ ನಾಟ್ ದ್ಯಾಟ್ ಕಾನ್ಸೆಪ್ಟ್ ಈಸ್
exist in the communistic socialism? No. But in one of the judgment in the Supreme Court said that India does not follow communistic socialism. India follows democratic socialism. Democratic socialism means what? Where public and private exist. Public means government. Okay? Public and private both coexist. Coexist andre ibru samanagi exist maadabodu. Ibru samanagi ನಡ್ಸ್ಕೊಂಡು ಹೋಗ್ಬೋದು. ಅದಕ್ಕೆ ಈಗ ಬರ್ತಾ ಏನಾಗ್ತಿದೆ, ಅರ್ಲಿಯರ್ ಪಬ್ಲಿಕ್ ಸೆಕ್ಟರ್ ಆರ್ಗನೈಸೇಷನ್ಸ್ ಅಂತ ಹೇಳ್ತೀನಿ. ಪಬ್ಲಿಕ್ ಸೆಕ್ಟರ್ ಆರ್ಗನೈಸೇಷನ್ ಅಂದರೆ ಗೌರ್ಮೆಂಟ್ ಓನ್ಡ್. ಈಗ ಪ್ರೆಸೆಂಟ್ಲಿ ನೀವು ನೋಡಿದ್ರೆ HP, ಭಾರತ್ ಪೆಟ್ರೋಲಿಯಮ್ಮು, ಹಿಂದೂಸ್ತಾನ್ ಪೆಟ್ರೋಲಿಯಮ್ಮು, ಏನೋ ಮತ್ತು ONGC, BEL, BHEL, ಏನೋ ಎಲ್ಲ NTPC ಇವೆಲ್ಲ ಏನಿದ್ದಾವೆ, ಸರ್ಕಾರದ ಕಂಪನಿ. ಓಕೆ, ಗೌರ್ಮೆಂಟ್ ಓನ್ಡ್ ಕಂಪನೀಸ್. ಬಟ್ ದೇರ್ ಆರ್ ಅದರ್ ಆಲ್ಸೋ, ಶೆಲ್ ಈಸ್ ಆಲ್ಸೋ ದೇರ್, ರೈಟ್? ಶೆಲ್ಲು ಇದೆ ತಾನೇ, ಅದಕ್ಕೆ ಪ್ರೈವೇಟ್. ಸೊ ವಾಟ್ ಡಸ್ ಇಟ್ ಮೀನ್? ಇಟ್ ಸಿಂಪ್ಲಿ ಮೀನ್ಸ್ ಇಂಡಿಯಾ ಫಾಲೋಸ್ ಡೆಮೋಕ್ರಾಟಿಕ್ ಸೋಷಲಿಸಮ್, ವೇರ್ ಪ್ರೈವೇಟ್ ಪ್ಲೇಯರ್ ಆ್ಯಂಡ್ ಪಬ್ಲಿಕ್ ಬೋತ್ ಕ್ಯಾನ್ ಕಾಂಪಿಟೇಟ್. ಓಕೆ, ನಾವು ಹೋಗ್ತಾ ಹೋಗ್ತಾ ಏನಾಗುತ್ತೆ, ಗೌರ್ಮೆಂಟ್ ಶುಡ್ ಬಿಕಮ್ ಎ ರೆಗ್ಯುಲೇಟರಿ ಬಾಡಿ. ಗೌರ್ಮೆಂಟ್ ಶುಡ್ ನಾಟ್ ಇನ್ವಾಲ್ವ್ ಇನ್ ಪ್ರೊಡಕ್ಷನ್ ಆಫ್ ಗೂಡ್ಸ್. ಪ್ರೊಡಕ್ಷನ್ ಆಫ್ ಗೂಡ್ಸ್ ಅಂದ್ರೆ ಏನು? ಪೆಟ್ರೋಲ್ ಪ್ರೊಡಕ್ಟ್ ಮಾಡೋದು ಇಲ್ಲ, ನಿನ್ನ ಕೆಲಸ ಅಲ್ಲಪ್ಪ, ನೀನು ರೆಗ್ಯುಲೇಟ್ ಮಾಡು. ನಾನು ಪ್ರೈಸ್ ಜಾಸ್ತಿ ಮಾಡ್ತೀನ, ನಾನು ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದ್ದೀನ, ಅಲ್ಲಿ ನೀವು ಬಂದುಬಿಟ್ಟು ರೂಲ್ಸ್ ಹೊಸದು ಮಾಡಿಬಿಟ್ಟು. ಸೋಷಲಿಸಮ್ ಅಂದರೆ ಎಲ್ಲ ನಂದೇ, ಎಲ್ಲ ಸರ್ಕಾರದ್ದೇ. ಸರ್ಕಾರ ಯಾವಾಗಬೇಕು ಅವಾಗ ತೊಗೋಬೋದು, ಸರ್ಕಾರ ಯಾವಾಗಬೇಕು ಅವಾಗ ಕೊಡ್ಬೋದು. ಓಕೆ, ಬಟ್ ಇಲ್ಲಿ ಸರ್ಕಾರನೂ ಇರುತ್ತೆ ಮತ್ತು ಇದೆ. ಸೊ ದಿಸ್ ಈಸ್ ಇಂಡಿಯಾ ಫಾಲೋಸ್ ಡೆಮೋಕ್ರಾಟಿಕ್ ಸೋಷಲಿಸಮ್. ನಿಮ್ಗೆ ನಾಳೆ ಎಕ್ಸಾಮಲ್ಲಿ ಯಾವತ್ತಾದ್ರೂ ಬಂದರೆ, ಇಲ್ಲಿವರೆಗೂ ಬಂದಿಲ್ಲ, ಇಂಡಿಯಾ ಫಾಲೋಸ್ ವಿಚ್ ಟೈಪ್ ಆಫ್ ಸೋಷಲಿಸಮ್ ಡೆಮೋಕ್ರಾಟಿಕ್ ಸೋಷಲಿಸಮ್, ವೇರ್ ವಾಟ್ ಡಸ್ ಇಟ್ ಮೀನ್? ಇಟ್ ಸಿಂಪ್ಲಿ ಮೀನ್ಸ್ ಪ್ರೈವೇಟ್ ಆ್ಯಂಡ್ ಪಬ್ಲಿಕ್. ಸೊ ಈ ಕ್ವಶನ್, ಇದು ಯಾಕೆ ಬಂತು ಸರ್, ಇದನ್ನು ಪ್ರೈವೇಟ್ ಸುಪ್ರೀಂ ಕೋರ್ಟ್ ಯಾಕೆ ಹೇಳಬೇಕಾಯಿತು ಅಂದರೆ, ಪೋಸ್ಟ್ LPG ರಿಫಾರ್ಮ್ಸ್ ಮೊದಲೆಲ್ಲ ಏನಾಗ್ತಿತ್ತು, ಎಲ್ಲ ಸರ್ಕಾರನೇ ಪ್ರೊಡ್ಯೂಸ್ ಮಾಡ್ತಿತ್ತು. ಮಾರ್ಕೆಟ್ ವಾಸ್ ಕ್ಲೋಸ್ಡ್, ಮಾರ್ಕೆಟ್ ವಾಸ್ ನಾಟ್ ಓಪನ್. ಮೋಸ್ಟ್ ಆಫ್ ದಿ ಗೂಡ್ಸ್ ಆರ್ ಪ್ರೊಡ್ಯೂಸ್ ಆ್ಯಂಡ್ ಪ್ರೈವೇಟ್ ಪ್ಲೇಯರ್ಸ್, ಫಾರಿನ್ ಇನ್ವೆಸ್ಟರ್ಸ್ ಆರ್ ನಾಟ್ ಅಲೌಡ್. ದೇರ್ ವಾಸ್ ಅ ರಿಸ್ಟ್ರಿಕ್ಷನ್ ಟು ದಿ ಫಾರಿನ್ ಇನ್ವೆಸ್ಟರ್ಸ್ ಇನ್ ಮೋಸ್ಟ್ ಆಫ್ ದಿ ಸೆಕ್ಟರ್ಸ್. ಸೊ ಹಾಗಾಗಿ ಅವಾಗ ಯಾವಾಗ ಅವ್ರಿಗೆ ಅಲೋ ಮಾಡಿದ್ರು, ಪೋಸ್ಟ್ LPG ರಿಫಾರ್ಮ್ಸ್ 1990 ಆದಮೇಲೆ ಮಾರ್ಕೆಟ್, ಇಂಡಿಯನ್ ಮಾರ್ಕೆಟ್ ವಾಸ್ ಓಪನ್ ಟು ದಿ ಫಾರಿನರ್ಸ್. ವೆನ್ ದೇ ಸ್ಟಾರ್ಟೆಡ್ ಆ್ಯಂಡ್ ಕಮಿಂಗ್ ಇನ್ವೆಸ್ಟಿಂಗ್, ದೆನ್ ಪೀಪಲ್ ಸೇಡ್ ದಟ್, ಸರ್ ಹಾಗಿದ್ರೆ ಇಂಡಿಯಾ ಈಗ ಹೆಂಗೆ ಸೋಷಲಿಸಮ್ ಅಂತೀರಾ? ಇಂಡಿಯಾ ಈಸ್ ನಾಟ್ ಎ ಸೋಷಲಿಸ್ಟಿಕ್ ಕಂಟ್ರಿ. ಎಲ್ಲಿ ಎಲ್ಲನೂ ಪ್ರೈವೇಟ್ ಪ್ಲೇಯರ್ಸೇ ಓನ್ ಮಾಡ್ತಿದ್ದಾರೆ, ಲ್ಯಾಂಡ್ ಇದೆ ಪ್ರೈವೇಟ್ ಪ್ಲೇಯರ್ಸ್ ಓನ್ ಮಾಡ್ತಿದ್ದಾರೆ, ಬೈ ಮಾಡಿದ್ದಾರೆ, ಅವರೇ ಗೂಡ್ಸ್ ಪ್ರೊಡ್ಯೂಸ್ ಮಾಡ್ತಿದ್ದಾರೆ, ಅವರೇ ರೇಟ್ ಫಿಕ್ಸ್ ಮಾಡ್ತಿದ್ದಾರೆ, ಅವರೇ ರೆಗ್ಯುಲೇಟ್ ಮಾಡ್ತಿದ್ದಾರೆ. ಸೊ ವಾಟ್ ಡಸ್ ಇಟ್ ಮೀನ್ಸ್? ಅವಾಗ ದೇ ವೆಂಟ್ ಟು ಸುಪ್ರೀಂ ಕೋರ್ಟ್ ಆ್ಯಂಡ್ ದೇ ಸುಪ್ರೀಂ ಕೋರ್ಟ್ ಸೇಡ್ ನೋ ನೋ, ಇಂಡಿಯಾ ಫಾಲೋಸ್ ಬೋತ್ ಪ್ರೈವೇಟ್ ಆ್ಯಂಡ್ ಪಬ್ಲಿಕ್, ದಟ್ ಈಸ್ ಡೆಮೋಕ್ರಾಟಿಕ್ ಸೋಷಲಿಸಮ್. ಅಂತ ಸೆಕ್ಯುಲರ್, ವಾಟ್ ಡಸ್ ಸೆಕ್ಯುಲರ್ ಮೀನ್ಸ್? ಇದಂತ ಹೇಳ್ಬೋದು, ಮೀನಿಂಗ್ ಏನು, ದ ಸ್ಟೇಟ್ ಡಸ್ ನಾಟ್ ಫಾಲೋ. ಭಾರತದ ಸೆಕ್ಯುಲರಿಸಮ್ ಹೇಗಿದೆ ಅಂತಂದರೆ, ಎರಡು ಕಾನ್ಸೆಪ್ಟ್ ಮೇಲೆ ನಿಂತಿದೆ. ನಾವು ಸೆಕ್ಯುಲರಿಸಮ್ ಅಂದರೆ ನಾವೇನು ತಿಳ್ಕೊತೀವಿ, ಎಲ್ಲರೂ ಸಮಾನರು. ಯಾರ ಮುಂದೆ? ಭಾರತದ ಮುಂದೆ, ಇಂಡಿಯನ್ ಮುಂದೆ ಅಲ್ವಾ. ಬಟ್ ಸೆಕ್ಯುಲರಿಸಮ್ ಕಾನ್ಸೆಪ್ಟ್ ಭಾರತ ದೇಶದಲ್ಲಿ ಏನಿದೆ ಅಂದರೆ, ಇಂಡಿಯಾ ಡಸ್ ನಾಟ್ ಹ್ಯಾವ್ ಎನಿ ರಿಲಿಜನ್ ಮೀನ್ಸ್ ಇಂಡಿಯಾ ಇಸ್ ನಾಟ್ ಎ ಹಿಂದೂ ಕಂಟ್ರಿ, ಇಂಡಿಯಾ ಇಸ್ ನಾಟ್ ಎ ಇಸ್ಲಾಮಿಕ್ ಕಂಟ್ರಿ, ಇಂಡಿಯಾ ಇಸ್ ನಾಟ್ ಎ ಕ್ರಿಶ್ಚಿಯನ್ ಕಂಟ್ರಿ. ಇಂಡಿಯಾ ದಟ್ ಈಸ್ ಭಾರತ್. ವಿ ಹ್ಯಾವ್ ನಾಟ್ ಡಿಕ್ಲೇರ್ಡ್ ಅವರ್ ರಿಲಿಜನ್ ಇನ್ ದಿ ಕಾನ್ಸ್ಟಿಟ್ಯೂಷನ್, ಬಟ್ ನೇಬರಿಂಗ್ ಪಾಕಿಸ್ತಾನ್ ಹ್ಯಾಸ್ ಡಿಕ್ಲೇರ್ಡ್ ಇಟ್, ಇಟ್ ಈಸ್ ಎನ್ ಇಸ್ಲಾಮಿಕ್ ಕಂಟ್ರಿ. ಓಕೆ, ಸೊ ಮೋಸ್ಟ್ ಆಫ್ ದಿ ನೇಷನ್ಸ್ ಹ್ಯಾವ್ ಡಿಕ್ಲೇರ್ಡ್ ದಟ್ ವಿಚ್ ರಿಲಿಜನ್ ದೇ ಫಾಲೋ ಆ್ಯಂಡ್ ವಿಚ್ ರಿಲಿಜನ್ ಇಸ್ ದ ನೇಷನ್ಸ್ ರಿಲಿಜನ್. ಬಟ್ ನಾವು ಯಾವತ್ತೂ ಡಿಕ್ಲೇರ್ ಮಾಡ್ಕೊಂಡಿಲ್ಲ ಯಾವುದು ರಿಲಿಜನ್ ಅಂತ. ಸೊ ಹಾಗಾಗಿ ಇಂಡಿಯಾ ಇಸ್ ಕಾಲ್ಡ್ ಆಸ್ ಎನ್ ಸೆಕ್ಯುಲರ್ ನೇಷನ್. ಮೀನ್ಸ್ ವಾಟ್? ವಿ ಡೋ ನಾಟ್ ಹ್ಯಾವ್ ಎನಿ ರಿಲಿಜನ್. ದ ಕಾನ್ಸ್ಟಿಟ್ಯೂಷನ್ ಡಸ್ ನಾಟ್ ಸೇ ದ್ಯಾಟ್ ಇಂಡಿಯಾ ಬಿಲಾಂಗ್ಸ್ ಟು ಎಕ್ಸ್ ರಿಲಿಜನ್ ಆರ್ ವೈ ರಿಲಿಜನ್. ಓಕೆ, ಎವ್ರಿ ಒನ್ ಇಸ್ ಈಕ್ವಲ್ ಇನ್ ಫ್ರಂಟ್ ಆಫ್ ದಿ ಸ್ಟೇಟ್. ಓಕೆ, ಇನ್ ಫ್ರಂಟ್ ಆಫ್ ದಿ ಸ್ಟೇಟ್ ಮೀನ್ಸ್ ವಾಟ್? ನಮ್ಮ ಭಾರತ ದೇಶಕ್ಕೆ ರಿಲಿಜನ್ ಇಲ್ಲ ಅಂತ. ಅದಕ್ಕೆ ಕೆಲವು ಡಿಬೇಟ್ ಆಗುತ್ತೆ. ಸೆಕ್ಯುಲರ್ ವಾಸ್ ನಾಟ್, ದಿಸ್ ವರ್ಡ್ ವಾಸ್ ಆಲ್ಸೋ ಆ್ಯಡೆಡ್ ಇನ್ 42nd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ 19. ಓಕೆ, ಅರ್ಲಿಯರ್ ದಿಸ್ ವರ್ಡ್ ವಾಸ್ ನಾಟ್ ದೇರ್, ಓನ್ಲಿ ಪೋಸ್ಟ್ 1976 ವಿ ಹ್ಯಾವ್ ಆ್ಯಡೆಡ್ ದಿಸ್ ವರ್ಡ್. ಮೀನ್ಸ್ ಹಂಗಂದರೆ ಸೆಕ್ಯುಲರ್ ಭಾರತ ದೇಶ ಸೆಕ್ಯುಲರ್ ಇರಲಿಲ್ವಾ ಮೊದಲಿಂದನೂ? ಇಟ್ ವಾಸ್ ಎ ಸೆಕ್ಯುಲರ್ ಸಿನ್ಸ್ ಫ್ರಮ್ ದಿ ಬಿಗಿನಿಂಗ್. ಇಟ್ ವಾಸ್ ಎ ಸೆಕ್ಯುಲರ್ ಬಿಕಾಸ್ ವೈ? ವಿ ಆಲ್ ಟುಗೆದರ್ ಫಾಟ್ ಫ್ರೀಡಮ್ ಅಲ್ವಾ. ಫ್ರೀಡಮ್ ಎಲ್ಲರೂ ಸೇರಿಬಿಟ್ಟೇನೋ ಫೈಟ್ ಮಾಡಿದ್ದೀವಿ ತಾನೆ. ಸೊ ಹಿಂದೂನು ಇದ್ರು, ಮುಸ್ಲಿಮ್ ಇದ್ರು, ಸಿಖ್ ಇದ್ರು, ಇಸಾಯನಿದ್ರು. ಸೊ ಹಾಗಾಗಿ ಇಂಡಿಯಾ ವಾಸ್ ಎ ಸೆಕ್ಯುಲರ್. ಬಟ್ ಹವ್ ಎವರ್ ಮೇಡಮ್ ಇಂದಿರಾ ಗಾಂಧಿ ಫೆಲ್ಟ್ ದ್ಯಾಟ್ ದಿಸ್ ವರ್ಡ್ ಹ್ಯಾಸ್ ಟು ಬಿ ಆ್ಯಡೆಡ್. ವೈ? ಬಿಕಾಸ್ ಡ್ಯೂರಿಂಗ್ ದಿ ಯುನೋ ದಿಸ್ ವಾಟ್ ಎಮರ್ಜೆನ್ಸಿ ಪೀರಿಯಡ್, ಶಿ ಫೆಲ್ಟ್ ದ್ಯಾಟ್ ದಿಸ್ ವರ್ಡ್ ಹ್ಯಾಸ್ ಟು ಬಿ ಆ್ಯಡೆಡ್ ಟು ದಿ ಕಾನ್ಸ್ಟಿಟ್ಯೂಷನ್. ಸೊ ಸೋಷಲಿಸ್ಟಿಕ್ ಆ್ಯಂಡ್ ಸೆಕ್ಯುಲರ್ ವಾಸ್ ಆ್ಯಡೆಡ್ ಟು ದಿ ಕಾನ್ಸ್ಟಿಟ್ಯೂಷನ್ ವೆನ್ 42nd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ 1976. ವಾಟ್ ಡಸ್ ಇಟ್ ಮೀನ್? ಇಟ್ ಸೇಸ್ ದ್ಯಾಟ್ ಇಂಡಿಯಾ ಡಸ್ ನಾಟ್ ಹ್ಯಾವ್ ಎನಿ ರಿಲಿಜನ್. ಆ್ಯಂಡ್ ಇಟ್ ಆಲ್ಸೋ ಸೇಸ್ ದ್ಯಾಟ್ ಇಂಡಿಯಾ ಡಸ್ ನಾಟ್ ಪ್ರಮೋಟ್ ಎನಿ ಪರ್ಟಿಕ್ಯುಲರ್ ರಿಲಿಜನ್.
ಪರ್ಟಿಕ್ಯುಲರ್ ರಿಲಿಜನ್ ಮೀನ್ಸ್ ವಾಟ್ ಎನಿ ಪರ್ಟಿಕ್ಯುಲರ್ ರಿಲಿಜನ್ ಒಂದೇ ರಿಲಿಜನ್ಗೆ ಪ್ರಮೋಟ್ ಮಾಡಲ್ಲ. ಈಗ ಲಾಟ್ ಆಫ್ ಕಡೆ ಏನೋ ನ್ಯೂಸಲ್ಲೆಲ್ಲ ಸ್ವಲ್ಪ ಡಿಬೇಟ್ ಮಾಡ್ತಿದ್ರು, ಸಿದ್ದರಾಮಯ್ಯ ಅವರು 200 ಕೋಟಿ ಇವ್ರಿಗೆ ಕೊಟ್ಟರು, 100 ಕೋಟಿ ಅವ್ರಿಗೆ ಕೊಟ್ಟರು ಅಂತ ಡಿಸ್ಕಸ್ ನಡೀತಾ ಇತ್ತು ಅಲ್ವಾ. ಸೊ ಅಂದ್ರೆ ಹಂಗಂದ್ರೆ ಏನು, ಸ್ಟೇಟ್ ಪ್ರಮೋಟ್ ಮಾಡಲ್ಲ. ನಾವು ಏನಂತೀವಿ, ಸ್ಟೇಟ್ಗೆ ರಿಲಿಜನ್ ಇಲ್ಲ ಅಂತ ಹೇಳ್ತಿದ್ದೆ. ಬಟ್ ಆದರೆ ಸ್ಟೇಟ್ ಡಸ್ ನಾಟ್ ಪ್ರಮೋಟ್ ಎನಿ ಪರ್ಟಿಕ್ಯುಲರ್ ರಿಲಿಜನ್ ಅಂತಲೂ ಹೇಳ್ತಿದೆ. ಮತ್ತು ಅವ್ರಿಗೆ ಪ್ರಮೋಟ್ ಮಾಡ್ತಿದ್ದಾರಲ್ಲ ದುಡ್ಡು ಕೊಟ್ಟು, ಹೌದಾ ಇಲ್ವಾ? ದುಡ್ಡು ಕೊಟ್ಟು ಮಾಡ್ತಿದಾರೆ ತಾನೆ. ಹೆಸರ್ ನೋ, ಹ್ಯಾವ್ ಯು ಸೀನ್ ದಿ ಬಜೆಟ್? ಅಟ್ ಲೀಸ್ಟ್ ಡಿಬೇಟ್ಸ್ ಆಫ್ ದಿ ಬಜೆಟ್, ನಾಟ್ ಬಜೆಟ್ ಅಂದ್ರೆ ಓದಿರಲ್ಲ ಐ ಆಮ್ ಶೂರ್ ಪ್ರಿಟಿ ಮಚ್. ಬಟ್ ಅಟ್ ಲೀಸ್ಟ್ ಏನೋ 100 ಕೋಟಿ ಇವ್ರಿಗೆ, 200 ಕೋಟಿ ಆ ರಿಲಿಜನ್ಗೆ, 200 ಕೋಟಿ ಇದಕ್ಕೆ, ಮಠಗಳಿಗೆ ಇಷ್ಟು ಅಂತ. ಮತ್ತು ಪ್ರಮೋಟ್ ಮಾಡ್ತಾ ಇದ್ದಿಲ್ಲ. ದುಡ್ಡು ಕೊಡೋದಂದ್ರೆ ಏನು, ಪ್ರಮೋಷನ್ ಅಲ್ವಾ? ದೆನ್ ವಿ ಆರ್ ಸೇಯಿಂಗ್ ದಟ್ ಇಂಡಿಯಾ ಇಸ್ ಎ ಸೆಕ್ಯುಲರ್ ಕಂಟ್ರಿ. ಹೌ? ಬಿಕಾಸ್ ವಾಟ್ ಇಟ್ ಸೇಸ್ ಹಿಯರ್, ದಿಸ್ ವರ್ಡ್ ಇಸ್ ಇಂಪಾರ್ಟೆಂಟ್. ಎನಿ ಪರ್ಟಿಕ್ಯುಲರ್ ಅಂದರೆ ಒಂದೇ ಧರ್ಮವನ್ನು ನಾವು ಪ್ರಮೋಟ್ ಮಾಡಲ್ಲ, ಎಲ್ಲ ಧರ್ಮವನ್ನು ಪ್ರಮೋಟ್ ಮಾಡ್ತೀವಿ ಅಂತ. ಹಾಗಿದ್ದಾಗ ಅದೇನಾಗಿದೆ, ಮೈನಾರಿಟಿ ಕಮ್ಯುನಿಟಿಗೆ ದುಡ್ಡು ಕೊಟ್ಟಾಗ ಮೀಡಿಯಾದವರು ಸ್ವಲ್ಪ ಪಿಕ್ ಆ್ಯಂಡ್ ಚೂಸ್ ಮಾಡಿ ಅದನ್ನು ಹೈಲೈಟ್ ಮಾಡ್ತಾರೆ. ಬಟ್ ಹಾಗಿದ್ರೆ ಎಲ್ಲ ಹಿಂದೂ ಧರ್ಮಗಳ ಮಠಗಳಿಗೆ ಕೊಟ್ಟಿಲ್ವಾ? ಅಲ್ಲೂ ಕೊಟ್ಟಿರ್ತಾರೆ. ಮೇ ಬಿ ಪ್ರೊಪೋರ್ಷನೇಟ್ ಸ್ವಲ್ಪ ವೇರಿಯೇಷನ್ ಇರುತ್ತೆ ಅಷ್ಟೇ, ಅಲ್ಲ ಇಲ್ಲ ಅಂದರೆ ಅವರು ಅಲ್ಲೂ ಫಂಡ್. ಸೊ ವಾಟ್ ಐ ಆಮ್ ಸೇಯಿಂಗ್ ಈಸ್, ಸೊ ಸ್ಟೇಟ್ ಕ್ಯಾನ್ ಪ್ರಮೋಟ್ ಎನಿ ರಿಲಿಜನ್, ಬಟ್ ಅವರ್ ನಾಟ್ ಒನ್ ರಿಲಿಜನ್. ಸ್ಟೇಟ್ ಕ್ಯಾನ್ ಪ್ರಮೋಟ್ ಆಲ್ ದ ರಿಲಿಜನ್. ಓಕೆ, ಅದಕ್ಕೆ ದೇಶ ಏನು ಮಾಡ್ಬೋದು, ರಾಜ್ಯ ಏನು ಮಾಡ್ಬೋದು ಅಥವಾ ದೇಶ ಏನು ಮಾಡ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಆರ್ ಸ್ಟೇಟ್ ಗೌರ್ಮೆಂಟ್, ವಿಚ್ ಎವರ್ ದ ಗೌರ್ಮೆಂಟ್ ಕ್ಯಾನ್ ಪ್ರಮೋಟ್ ದಿ ರಿಲಿಜನ್. ಸೊ ದಟ್ ಈಸ್ ದ ರೀಸನ್ ಇನ್ ಎವ್ರಿ ಬಜೆಟ್ ದಿ ಆಲ್ ಫಂಡ್ಸ್ ವಿಲ್ ಬಿ ಅಲೋಕೇಟೆಡ್. ಬಟ್ ಇಟ್ ಕೆನಾಟ್ ಪ್ರಮೋಟ್ ಓನ್ಲಿ ಒನ್ ರಿಲಿಜನ್. ಮುಸ್ಲಿಮರಿಗೆ ಅಷ್ಟೇ ಕೊಟ್ಬಿಟ್ಟು ಹಿಂದೂಗಳಿಗಿಲ್ಲ, ಹಿಂದೂಗಳಿಗೆ ಅಷ್ಟೇ ಕೊಟ್ಟು ಮುಸ್ಲಿಮರಿಗಿಲ್ಲ ಅಥವಾ ಕ್ರಿಶ್ಚಿಯನ್ಗಿಲ್ಲ, ಆ ಥರ ಏನು ಮಾಡೋಕ್ಕಾಗಲ್ಲ. ಎಲ್ಲರಿಗೂ ಒಂದು ಸ್ವಲ್ಪ ಸ್ವಲ್ಪನಾದರೂ ಕೊಡಬೇಕು. ಓಕೆ, ದ್ಯಾಟ್ ಈಸ್ ವಾಟ್. ಬಟ್ ದ ಕ್ವಶನ್ ಹ್ಯಾಸ್ ಬಿನ್ ಆಸ್ಡ್, ವಾಟ್ ಯು ಮೀನ್ ಬೈ ಸೆಕ್ಯುಲರ್ ಅಂತ. ಭಾಳ ಸರಿ ಕ್ವಶನ್ ಕೇಳಿದ್ದಾರೆ ಇದನ್ನು, ಭಾಳ ಸರಿ ಕ್ವಶನ್ ಬರ್ತಾನೆ ಇರುತ್ತೆ. ಇದು ಕಾನ್ಸೆಪ್ಟ್ ಇವೆರಡರ ಮೇಲೆ ನಿಂತಿದೆ. ಇದು ಎರಡು ನೀವು ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ, ನೀವು ಏನೇ ಕೇಳಲಿ, ಅವನು ಹೀಗೆ ಬಿಟ್ಟು ಹೀಗೆ ಕೇಳಲಿ, ಹೀಗೆ ಬಿಟ್ಟು ಹಾಕಿ ಕೇಳಲಿ, ಯಾವುದಾದ್ರೂ ಲೆವೆಲಲ್ಲಿ ಟ್ವಿಸ್ಟ್ ಮಾಡಲಿ, ಇವೆರಡೇ ಕಾನ್ಸೆಪ್ಟ್ ನಿಮ್ಮ ಮೈಂಡಲ್ಲಿ ಇಟ್ಕೋಬೇಕಷ್ಟೆ. ಒಂದು, ದೇಶಕ್ಕೆ ರಿಲಿಜನ್ ಇಲ್ಲ. ಅಂದರೆ ದೇಶ ಅಂದರೆ ದೇಶದಲ್ಲಿ ಎಲ್ಲ ಬಂತು, ಮತ್ತು ಅಷ್ಟು ಸ್ಟೇಟ್ ಕೊಟ್ಟಿದ್ದಾನೆ, ಸ್ಟೇಟ್ ಅಂದ್ರೇ ದೇಶ. ಓಕೆ, ಅದು ಕಾನ್ಸ್ಟಿಟ್ಯೂಷನ್ ಅದೇ ಥರ ಡಿಫೈನ್ ಮಾಡಿದ್ದೀವಿ, ರೈಟ್? ದೆನ್ ಸರ್, ಪಂಚಾಯತಿಗೆ ಏನು ರಿಲಿಜನ್ ಇಲ್ಲ ಅಂತ ಕೊಟ್ಟಿದ್ದಾನೆ. ಹೌದು, ಪಂಚಾಯತಿಗೂ ರಿಲಿಜನ್ ಇಲ್ಲ, ದೇಶದ ಒಳಗಡೆ ಬರುತ್ತೆ ತಾನೆ ಅದನ್ನು. ಅಂದರೆ ಈ ಥರ ಏನಾದರೂ ಟ್ವಿಸ್ಟ್ ಮಾಡಿದ್ರು ಯು ಶುಡ್ ನಾಟ್ ಕನ್ಫ್ಯೂಸ್. ಯು ಶುಡ್ ಬಿ ವೆರಿ ಕ್ಲಿಯರ್ ದಟ್ ಇಂಡಿಯಾ ಡಸ್ ನಾಟ್ ಹ್ಯಾವ್ ಎನಿ ರಿಲಿಜನ್, ಮೀನ್ಸ್ ಪಬ್ಲಿಕ್ ಅಥಾರಿಟೀಸ್ ವಿಲ್ ನಾಟ್ ಹ್ಯಾವ್ ಎನಿ ರಿಲಿಜನ್. ನೆಕ್ಸ್ಟ್, ಇಂಡಿಯಾ ಡಸ್ ನಾಟ್ ಪ್ರಮೋಟ್ ಎನಿ ಒನ್ ರಿಲಿಜನ್. ಓಕೆ, ಇಟ್ ಕ್ಯಾನ್ ಪ್ರಮೋಟ್ ಆಲ್ ದಿ ರಿಲಿಜನ್ಸ್ ಈಕ್ವಲಿ. ಠೀಕೆ, ದಿಸ್ ಈಸ್ ದ ಮೀನಿಂಗ್ ಆಫ್ ಸೆಕ್ಯುಲರ್. ಯು ಇಫ್ ಯು ರಿಮೆಂಬರ್ ದೀಸ್ ಟೂ ಪಾಯಿಂಟ್ಸ್, ಐ ವಿಲ್ ನೋ 100% ಅಶ್ಯೂರೆನ್ಸ್ ಅಂತ ಹೇಳ್ತೀನಿ, ಯಾವ ಕ್ವಶನ್ನು ತಪ್ಪು ಮಾಡಲ್ಲ ನೀವು, ಮಿಸ್ಟೇಕ್ ಆಗೋದೇ ಇಲ್ಲ. ಕ್ಯಾನ್ ಐ ಸೇ ದ್ಯಾಟ್ ಓಕೆ ಸ್ಟೇಟ್ ಕ್ಯಾನ್ ಪ್ರಮೋಟ್ ಆಲ್ ದ ರಿಲಿಜನ್ಸ್ ಈಕ್ವಲಿ? ಹೇಳ್ಬೋದಾ? ಸ್ಟೇಟ್ ಕ್ಯಾನ್ ಪ್ರಮೋಟ್, ಹೌದು ಕ್ಯಾನ್ ಪ್ರಮೋಟ್. ಇಟ್ ಕ್ಯಾನ್ ಗಿವ್ ಆಲ್ ದ ರಿಲಿಜನ್, ಎಲ್ಲ ರಿಲಿಜನ್ಗೂ 100 ಕೋಟಿನೇ ಕೊಡ್ಬೋದು, ಹೇಳ್ಬೇಡ ಅಂತಾರೆ, ರೈಟ್? ನೆಕ್ಸ್ಟ್, ಸೆಕ್ಯುಲರ್ ಡೆಮೊ. ಸೊ ಅಂಡರ್ಸ್ಟ್ಯಾಂಡ್ ಆಯ್ತಾ? ದ ನೇಚರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಸ್ ದಿಸ್: ಸೊವರನ್, ಸೆಕ್ಯುಲರ್, ಡೆಮೊಕ್ರಾಟಿಕ್, ಸೋಷಲಿಸ್ಟಿಕ್ ಆ್ಯಂಡ್ ದೆನ್ ರಿಪಬ್ಲಿಕ್. ಓಕೆ, ನಾವು ಕಮಿಂಗ್ ಟು ದಿ ಆಬ್ಜೆಕ್ಟಿವ್ಸ್. ವಾಟ್ ಆರ್ ಆಬ್ಜೆಕ್ಟಿವ್ಸ್? ಆಬ್ಜೆಕ್ಟಿವ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಆಬ್ಜೆಕ್ಟಿವ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಸ್ ಜಸ್ಟಿಸ್, ಪ್ರೊವೈಡಿಂಗ್ ಜಸ್ಟಿಸ್ ಟು ದಿ ಪೀಪಲ್. ಜಸ್ಟಿಸ್ ಇನ್ ವಾಟ್ ವೇ? ಸೋಷಲ್ ಜಸ್ಟಿಸ್, ಎಕನಾಮಿಕ್ ಜಸ್ಟಿಸ್, ಸಾರಿ, ಆ್ಯಂಡ್ ಪೊಲಿಟಿಕಲ್ ಜಸ್ಟಿಸ್. ಪೊಲಿಟಿಕಲ್ ಜಸ್ಟಿಸ್, ಸೊ ಇಂಡಿಯಾ ವಿಲ್ ಪ್ರೊವೈಡ್ ಜಸ್ಟಿಸ್. ಅಂದರೆ ದ ಕಾನ್ಸ್ಟಿಟ್ಯೂಷನ್ ವಿಲ್ ಗಿವ್ ಜಸ್ಟಿಸ್ ಇನ್ ಸೋಷಲ್. ಸೋಷಲ್ ಮೀನ್ಸ್ ವಾಟ್? ಮಾತ್ರ ಇತ್ತಲ್ಲ ಮೊದಲು, ಏನು ಅನ್ಟಚಬಿಲಿಟಿ, ಕಾಸ್ಟ್ ಮೇಲೆ ಡಿಸ್ಕ್ರಿಮಿನೇಷನ್ ನಡೀತಾ ಇತ್ತು. ಸೊ ಹಾಗಾಗಿ ಅದರಲ್ಲಿ ಡಿಸ್ಕ್ರಿಮಿನೇಷನ್ ಮಾಡುವಾಗಿಲ್ಲ, ವಿ ಆರ್ ಪ್ರೊವೈಡಿಂಗ್ ಎ ಸೋಷಲ್ ಜಸ್ಟಿಸ್ ದೇರ್. ಎಕನಾಮಿಕ್ ಜಸ್ಟಿಸ್ ಅಂದರೆ ಏನು? ದ ಮೆನ್ ಆ್ಯಂಡ್ ವುಮೆನ್ ಶುಡ್ ಬಿ ಟ್ರೀಟೆಡ್ ಈಕ್ವಲಿ ಆ್ಯಂಡ್ ದ ಸೇಮ್ ಜಾಬ್. ಒಂದೇ ಜಾಬ್ ಇದೆ, ಬೌಂಡೆಡ್ ಲೇಬರ್, ಜೀತದಾಳು ಅಂತ ಇತ್ತು ತಾನೇ ಮೊದಲು, ಆ ಜೀತದಾಳನ್ನು ತೆಗೆದ್ವಿ, ಅಬಾಲಿಷನ್ ಆಫ್ ಬೌಂಡೆಡ್ ಲೇಬರ್ ಅಂತ. ಅದರಲ್ಲಿ ಏನಿದೆ? ಎಕನಾಮಿಕ್, ವಿ ಆರ್ ಪ್ರೊವೈಡಿಂಗ್ ದಿ ಎಕನಾಮಿಕ್ ಜಸ್ಟಿಸ್. ಅರ್ಲಿಯರ್ ಇಟ್ ವಾಸ್ ದಿ ಪ್ರಾಕ್ಟೀಸ್ ವೇರ್ ದೇರ್, ದಿ ಇವಿಲ್ ಪ್ರಾಕ್ಟೀಸಸ್ ಆಫ್ ದಿ ಅರ್ಲಿ ಟೈಮ್ಸ್ ಆರ್ ದ ಮೆಡಿವಲ್ ಟೈಮ್ಸ್ ಆರ್ ದ ಏನ್ಸಿಯಂಟ್ ಟೈಮ್ಸ್, ವಿ ಹ್ಯಾವ್ ಟ್ರೈಡ್ ಟು ರಿಮೂವ್ ದೆಮ್ ಬೈ ಗಿವಿಂಗ್ ಅ ಜಸ್ಟಿಸ್ ಟು ದಿ ಪೀಪಲ್. ಸೊ ಸೋಷಲ್ ಜಸ್ಟಿಸ್. ಸೆಕೆಂಡ್, ಪೊಲಿಟಿಕಲ್ ಜಸ್ಟಿಸ್ ಮೀನ್ಸ್ ವಾಟ್? ಎನಿಬಡಿ ಕ್ಯಾನ್ ಕಂಟೆಸ್ಟ್ ದಿ ಎಲೆಕ್ಷನ್, ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಗಿವನ್ ದಿ ರಿಸರ್ವೇಷನ್ ಟು ದಿ ವುಮೆನ್ ಆಸ್ ವೆಲ್ ಆಸ್ ಟು ದಿ SC ಆ್ಯಂಡ್ ST. ಓಕೆ, ಸೊ ದ ರಿಸರ್ವೇಷನ್ ಹ್ಯಾಸ್ ಬಿನ್ ಗಿವನ್ ವೈ? ಟು ಅಲೌ ದೆಮ್ ಟು ಪಾರ್ಟಿಸಿಪೇಟ್ ಇನ್ ದಿ ಪೊಲಿಟಿಕಲ್ ಡಿಸಿಷನ್ ಮೇಕಿಂಗ್. ಭಾರತ ದೇಶದ ಯಾವುದೇ ಡಿಸಿಷನ್ ಮಾಡ್ತೀವಿ ಅಂದರೆ, ಒಂದು ಸೆಕ್ಷನ್ಗೆ ಬಿಟ್ಟು ನಾವು ಡಿಸಿಷನ್ ಏನಾದರೂ ಮಾಡ್ತೀವಿ ಅಂದರೆ, ಅವ್ರಿಗೆ ಏನು ಬೇಕಾಗಿದೆ ಅನ್ನೋದು ನಮಗೆ ಗೊತ್ತಿರಲ್ಲ.
ನಮಗೇನು ಅನಿಸುತ್ತೆ ಅವ್ರಿಗೆ, ಹಾಂ ಇದೇ ಬೇಕಾಗಿರಬೇಕು ಅಂತ ಕೊಟ್ಬಿಡ್ತೀವಿ. ಅದು ಆ್ಯಕ್ಚುಲಿ ಹೆಲ್ಪ್ ಆಗುತ್ತಾ ಇಲ್ಲ. ಸೊ ಅದಕ್ಕೇ ಯಾವ ಸೆಕ್ಷನ್ಗೆ ಏನು ಬೇಕು ಅಂತ ಅನಿಸಿದ್ರೆ ಅವರನ್ನು ತೊಗೊಂಡ್ಬಿಟ್ಟು ನಾವು ಡಿಸಿಷನ್ ಮಾಡಿದ್ರೆ ಅವಾಗ ವಿ ಕ್ಯಾನ್ ಗಿವ್ ಸಮ್ ಜಸ್ಟಿಸ್ ಟು ದೆಮ್. ಸೊ ಪೊಲಿಟಿಕಲ್ ಜಸ್ಟಿಸ್ ಹ್ಯಾಸ್ ಬಿನ್ ಎನ್ಶೂರ್ಡ್ ಇನ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬೈ ಅಲೋವಿಂಗ್ ದಿ ರಿಸರ್ವೇಷನ್ ಫಾರ್ ಎಸ್ ಸಿ ಎಸ್ ಟಿ ಆಸ್ ವೆಲ್ ಆಸ್ ದಿ ವುಮೆನ್. ಓಕೆ, ದೆನ್ ಜಸ್ಟಿಸ್, ಲಿಬರ್ಟಿ, ಲಿಬರ್ಟಿ ಆಫ್ ಫೇತ್ ಎಕ್ಸ್ಪ್ರೆಷನ್, ಫೇತ್ ಬಿಲೀಫ್ ಎಕ್ಸ್ಪ್ರೆಷನ್ ಆ್ಯಂಡ್ ಥಾಟ್. ಲಿಬರ್ಟಿ, ನನಗೇನಿದೆ ಯಾವ ಧರ್ಮದ ಮೇಲೂ ನಾನು ಬಿಲೀವ್ ಮಾಡ್ಬೋದು. ನಾನು ಈ ಧರ್ಮದಲ್ಲಿ ಹುಟ್ಟಿದ್ದೀನಿ ಅಂದರೆ ಅದೇ ಧರ್ಮದಲ್ಲೇ ಇರಲೇಬೇಕು ಅಂತ ರೂಲ್ ಏನಿಲ್ಲ. ಐ ಕ್ಯಾನ್ ಟ್ರಾನ್ಸ್ಫರ್ ಮೈ, ನನಗೇನು ಯಾವ ಧರ್ಮ ಯಾವ ದೇವ್ರ ಮೇಲೂ ನಂಬಿಕೆ ಇಟ್ಕೋಬೋದು. ನಾನು ದೇವ್ರ ಮೇಲೆ ನಂಬಿಕೆ ಇಟ್ಕೊಳ್ಳಲ್ಲ ಅಂದ್ರೂ ಅದನ್ನು ಒಂದು ಬಿಲೀಫೇ. ಓಕೆ, ಯು ಹ್ಯಾವ್ ಕಂಪ್ಲೀಟ್ ಲಿಬರ್ಟಿ ಟು ಥಿಂಕ್ ವಾಟ್ ಎವರ್ ಯು ವಾಂಟ್, ಟು ಬಿಲೀವ್ ಇನ್ ವಾಟ್ ಎವರ್ ಯು ವಾಂಟ್, ವಾಟ್ ಎವರ್ ಯು ಸಿ. ಓಕೆ, ಆ್ಯಂಡ್ ಯು ಹ್ಯಾವ್ ಕಂಪ್ಲೀಟ್ ಲಿಬರ್ಟಿ ಟು ಓಕೆ ಎಕ್ಸ್ಪ್ರೆಸ್ ವಾಟ್ ಯು ಬಿಲೀವ್. ಧರ್ಮವನ್ನು ಏನೋ ಸಂರಕ್ಷಕ್ಕೋಸ್ಕರ ಧರ್ಮದ ಬಗ್ಗೆ ಸ್ಪೀಚಸ್ ಕೊಡ್ತಾರೆ, ಅದೆಲ್ಲ ಏನು, ದೇ ಹ್ಯಾವ್ ದಿ ಕಂಪ್ಲೀಟ್ ಫ್ರೀಡಮ್ ಟು ಎಕ್ಸ್ಪ್ರೆಸ್ ಪಾಸಿಟಿವ್ಸ್ ಆಫ್ ದೇರ್ ರಿಲಿಜನ್. ಸೊ ಇನ್ನು ಹಿಂದೂ ಧರ್ಮ ನೋಡಿದ್ರೆ, ಓಕೆ ಕ್ರಿಶ್ಚನ್ನು, ಪರ್ಟಿಕ್ಯುಲರ್ಲಿ ಮುಸ್ಲಿಮ್, ಇವೆಲ್ಲದ ಕಡೆ ನೋಡಿದಾಗ ಅವ್ರ ಧರ್ಮದ ಬಗ್ಗೆ ಹೇಳ್ತಾ ಹೋಗ್ತಾರೆ. ಧರ್ಮದ ಬಗ್ಗೆ ಅವ್ರು ಯಾವ್ದಕ್ಕೆ ಹೇಳ್ತಾರೆ, ಅದ್ರದ್ದು ಪಾಸಿಟಿವ್ಸ್ ಹೇಳ್ತಾರೆ. ಹಾಗಂತೇಳಿ ಇನ್ನೊಂದು ಧರ್ಮ ಕ್ರಿಟಿಸಿಸಮ್ ಮಾಡ್ಬೋದಾ? ನೋ, ಯು ಕ್ಯಾನ್ ನಾಟ್ ಕ್ರಿಟಿಸೈಸ್. ಯು ಹ್ಯಾವ್ ದ ಫ್ರೀಡಮ್ ಟು ಎಕ್ಸ್ಪ್ರೆಸ್ ವಾಟ್ ಎವರ್ ಯು ಫೀಲ್, ವಾಟ್ ಎವರ್ ಯು ಬಿಲೀವ್ ಇನ್, ಓಕೆ ವಾಟ್ ಎವರ್ ಯು ಥಿಂಕ್. ಓಕೆ, ಈಗ ನಾನು ಏನು ಪಾಠ ಮಾಡ್ತಾ ಇದ್ದೀನಿ, ನಾನೇನು ತಿಳ್ಕೊಂಡಿದ್ದೀನಿ ಇದ್ರ ಬಗ್ಗೆ ನನಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ನನಗೆ ಹಕ್ಕಿದೆ. ನಾನೇನಾದರೂ ತಪ್ಪು ಹೇಳಿಬಿಟ್ರೆ, ತಪ್ಪು ಅಂದರೆ ನಾಟ್ ಇನ್ ದ ಸೆನ್ಸ್ ಆಫ್ ಕಾನ್ಸೆಪ್ಟ್, ಬಟ್ ಏನಾದರೂ ನಾನು ಅವಹೇಳನಕಾರಿ ಭಾಷಣ ಮಾಡಿದ್ರೆ ಅವಾಗೇನಾಗುತ್ತೆ, ಇನ್ನೊಬ್ರಿಗೆ ಹರ್ಟ್ ಆಗುತ್ತೆ. ಇನ್ನೊಬ್ರಿಗೆ ಹರ್ಟ್ ಮಾಡೋಷ್ಟು ನನಗೆ ಪವರ್ ಕಾನ್ಸ್ಟಿಟ್ಯೂಷನ್ ಕೊಟ್ಟಿಲ್ಲ. ಕಾನ್ಸ್ಟಿಟ್ಯೂಷನ್ ಏನು ಕೊಟ್ಟಿದೆ, ನಿನಗೆ ಹರ್ಟ್ ಮಾಡಿ ಇನ್ನೊಬ್ಬರ ಏನೋ ಇನ್ನೊಬ್ಬರನ್ನು ನೋವಿಸಿದೆ, ಯು ಕ್ಯಾನ್ ಎಕ್ಸ್ಪ್ರೆಸ್ ಯುವರ್ ಥಾಟ್ಸ್ ಆ್ಯಂಡ್ ಬಿಲೀವ್ಸ್. ಓಕೆ, ಸೊ ಯು ಹ್ಯಾವ್ ದಿ ಲಿಬರ್ಟಿ ಟು ಹ್ಯಾವ್ ಅ ಫೇತ್, ಬಿಲೀಫ್ ಆ್ಯಂಡ್ ಥಾಟ್. ಓಕೆ, ನೀವು ವಿಚಾರ ಇಲ್ಲಿ ಕೂತ್ಕೊಂಡು ಇಲ್ಲೇ ಕ್ಲಾಸಲ್ಲಿ ಕೂತ್ಕೊಂಡಿರ್ತೀರ, ಬಟ್ ಅದ್ರ ಏನೇನೋ ವಿಚಾರ ಮಾಡ್ಕೊಂಡು ಹೊರಗಡೆ ಹೋಗಿ ಮತ್ತೆ ಕ್ಲಾಸ್ ಒಳಗಡೆ ಬರ್ತೀರ. ಯು ಹ್ಯಾವ್ ದಟ್ ಫ್ರೀಡಮ್ ಆ್ಯಂಡ್ ದ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಗಿವನ್ ಟು ಯು. ಓಕೆ, ನೀವು ಕ್ಲಾಸ್ ಕೇಳಬೇಕು ಅಂತ ರೂಲ್ ಏನಿಲ್ಲ, ಇಲ್ಲೇ ಕೂತ್ಕೊಂಡು ಕ್ಲಾಸ್ ಹೊರಗಡೆ ಹೋಗಿ ಚಾ ಕುಡಿದು ಮತ್ತೆ ಬಂದು ಕೂತ್ಕೋ. ಓಕೆ, ದ ಮೈಂಡ್ ಈಸ್ ಲೈಕ್ ದ್ಯಾಟ್. ಆಫ್ಟರ್ 45 ಮಿನಿಟ್ಸ್ ಇಟ್ ಜನರಲಿ ಟೇಕ್ ಅ ರೆಸ್ಟ್ ಅಂತ ಹೇಳ್ತೀವಿ. ಆಟೋಮೆಟಿಕಲಿ ಇಟ್ ಗೋಸ್ ಔಟ್ ಆ್ಯಂಡ್ ದೆನ್ ಅಗೇನ್ ಇಟ್ ಕಮ್ ಬ್ಯಾಕ್. ಓಕೆ, ಹಾಂ ಮತ್ತೆ ಅನಿಸುತ್ತೆ ಇಲ್ಲ ಕ್ಲಾಸ್ ನಡೀತಾ ಇದೆ, ಕ್ಲಾಸ್ ಕೇಳಬೇಕು ಅಂತ. ರೈಟ್, ಲಿಬರ್ಟಿ ಆಫ್ ಫೇತ್. ದೆನ್ ಇಕ್ವಾಲಿಟಿ. ವಾಟ್ ಈಸ್ ಇಕ್ವಾಲಿಟಿ? ವಾಟ್ ಯು ಮೀನ್ ಬೈ ಇಕ್ವಾಲಿಟಿ? ಈಕ್ವಲ್, ಪ್ರೊವೈಡಿಂಗ್ ದಿ ಈಕ್ವಲ್ ಅಪಾರ್ಚುನಿಟೀಸ್ ಟು ಆಲ್ ದಿ ಸೆಕ್ಷನ್ಸ್ ಆಫ್ ದಿ ಈಕ್ವಲ್ ಅಪಾರ್ಚುನಿಟೀಸ್. ಸೊ ಆಲ್ ದಿ ಸಿಟಿಜನ್ಸ್ ಆಫ್ ದಿ ಇಂಡಿಯಾ, ಭಾರತ ದೇಶದ ನಾಗರಿಕರಿಗೆ ಎಲ್ಲರಿಗೂ ಸಮಾನವಾದ ಅಪಾರ್ಚುನಿಟೀಸ್ ಸಿಗಬೇಕು. ಈಗ ಪಬ್ಲಿಕ್ ಜಾಬಿಗೆ ಎಲ್ಲರೂ ಅಪ್ಲೈ ಮಾಡ್ತಿದ್ದೀರಾ, ಗೌರ್ಮೆಂಟ್ ಜಾಬಿಗೆ ಅಪ್ಲೈ ಮಾಡ್ತಿದ್ದೀರಾ, ವಾಟ್ ಡಸ್ ಇಟ್ ಮೀನ್? ಇಟ್ ಈಸ್ ಗಿವನ್ ಬೈ ದಿ ಕಾನ್ಸ್ಟಿಟ್ಯೂಷನ್ ದಟ್ ಎವ್ರಿ ಒನ್ ಕ್ಯಾನ್ ಆಸ್ಪೈರ್ ಟು ಬಿಕಮ್ ಅ ಎನಿ ಆಫೀಸರ್, ಎನಿ ಪೋಸ್ಟ್. ಓಕೆ, ನಿಮ್ಗೆ ಏನು ಅನಿಸುತ್ತೆ ಅದು ಮಾಡಿ, ಎಲ್ಲರಿಗೂ ಅಪ್ಲಿಕೇಶನ್ ಅಲೌಡ್. ಬಟ್ ನಾಟ್ ಡಸಂಟ್ ಮೀನ್ ದ್ಯಾಟ್ ಅಕಾಡೆಮಿಕ್ ಕ್ವಾಲಿಫಿಕೇಶನ್ ಮತ್ತು ಕೊಡ್ತಿಲ್ಲ ಸರ್ ಅಂತಲ್ಲ. ಅಕಾಡೆಮಿಕ್ ಇಸ್ ಡಿಫ್ರೆಂಟ್, ಬಟ್ ವಿ ಆರ್ ನಾಟ್ ಡಿಸ್ಕ್ರಿಮಿನೇಟಿಂಗ್ ಬೇಸ್ಡ್ ಆನ್ ಯುವರ್ ರಿಲಿಜನ್, ಬೇಸ್ಡ್ ಆನ್ ಯುವರ್ ಕಾಸ್ಟ್, ಬೇಸ್ಡ್ ಆನ್ ಯುವರ್ ಕ್ರೀಡ್, ಬೇಸ್ಡ್ ಆನ್ ಯುವರ್ ರೇಸ್. ಓಕೆ, ಸೊ ವಿ ಆರ್ ನಾಟ್ ಡಿಸ್ಕ್ರಿಮಿನೇಟಿಂಗ್ ಬೇಸ್ಡ್ ಆನ್ ದ್ಯಾಟ್, ನೈದರ್ ದಿ ಪ್ಲೇಸ್ ಆಫ್ ಬರ್ತ್. ಓಕೆ, ಸೊ ಇನ್ ದ್ಯಾಟ್ ಪರ್ಸ್ಪೆಕ್ಟಿವ್ ವಿ ಆರ್ ಪ್ರೊವೈಡಿಂಗ್ ಈಕ್ವಲ್ ಅಪಾರ್ಚುನಿಟೀಸ್ ಟು ಆಲ್ ಎನಿ ಪಬ್ಲಿಕ್, ಏನೋ ಎನಿ ಸಿಟಿಜನ್ ಆಫ್ ದಿಸ್ ಕಂಟ್ರಿ ಕ್ಯಾನ್ ಅಪ್ಲೈ ಫಾರ್ ಎನಿ ಜಾಬ್. ಓಕೆ, ಸೊ ದ್ಯಾಟ್ ಸಿಂಪ್ಲಿ ಮೀನ್ಸ್ ಪ್ರೊವೈಡಿಂಗ್ ಈಕ್ವಲ್ ಅಪಾರ್ಚುನಿಟಿ ಟು ದಿ ಸಿಟಿಜನ್ಸ್ ಆಫ್ ದಿಸ್ ಕಂಟ್ರಿ. ದೆನ್ ಅನದರ್ ಇಸ್, ವಾಟ್ ವಾಸ್ ದ ಅನದರ್ ವರ್ಡ್? ಇದರಿಂದ ಏನಾಗತ್ತೆ ರೀ, ಈಕ್ವಲ್ ಅಪಾರ್ಚುನಿಟಿ, ಮೆನ್ ಆ್ಯಂಡ್ ವುಮೆನ್ ಆಲ್ಸೋ ಬಿ ಪ್ರೊವೈಡೆಡ್ ವಿತ್ ಈಕ್ವಲ್ ಅಪಾರ್ಚುನಿಟಿ. ಅರ್ಲಿಯರ್ ಏನಿತ್ತು ಥಾಟು, ಓನ್ಲಿ ಮೆನ್ ಶುಡ್ ಗೋ ಫಾರ್ ವರ್ಕ್ ಆ್ಯಂಡ್ ವುಮೆನ್ ಶುಡ್ ಬಿ ರೆಸ್ಟ್ರಿಕ್ಟೆಡ್ ಟು ದಿ ಹೌಸ್. ಓಕೆ, ಬಟ್ ನೌ ದ ಥಾಟ್ ಹ್ಯಾಸ್ ಟು ಬಿ ಚೇಂಜ್ಡ್, ಬಿಕಾಸ್ ವಿ ಆರ್ ಸೇಯಿಂಗ್ ದ್ಯಾಟ್ ವಿ ವೋಂಟ್ ಡಿಸ್ಕ್ರಿಮಿನೇಟ್, ವಿ ಪ್ರೊವೈಡ್ ಈಕ್ವಲ್ ಅಪಾರ್ಚುನಿಟಿ. ಬಟ್ ಇಫ್ ಯು ವೋಂಟ್ ಪ್ರೊವೈಡ್ ಈಕ್ವಲ್ ಅಪಾರ್ಚುನಿಟಿ ಟು ವುಮೆನ್ ಟು ಪಾರ್ಟಿಸಿಪೇಟ್ ಇನ್ ದ ಡಿಸಿಷನ್ ಮೇಕಿಂಗ್, ದೆನ್ ವಾಟ್ ವಿಲ್ ಹ್ಯಾಪನ್? ದೀಸ್ ಥಾಟ್ಸ್ ವಿಲ್ ಜನರಲಿ ರಿಮೈನ್ ಇನ್ ಪೇಪರ್, ನಾನ್ ಇಟ್ ವಿಲ್ ನಾಟ್ ಕಮ್ ಟು ದಿ ಇಂಪ್ಲಿಮೆಂಟೇಷನ್. ಇಂಪ್ಲಿಮೆಂಟೇಷನಿಗೆ ಬರೋದೇ ಇಲ್ಲ, ಪೇಪರಲ್ಲೇ ಉಳಿದ್ಬಿಡುತ್ತೆ. ಸೊ ಅದಕ್ಕೇ ನಾವು ಅದಕ್ಕೆ ಇನ್ಸೆಂಟಿವ್ಸ್ ಕೊಡ್ತಾ ಇದ್ದೆ ಸರ್ಕಾರ. ಏನು, ಇಫ್ ವುಮೆನ್ ಈಸ್ ಓನಿಂಗ್ 51% ಆಫ್ ದಿ ಕಂಪನಿ, ಪ್ರೈವೇಟ್ ಕಂಪನಿ, ದೆನ್ ವಿ ವಿಲ್ ಗಿವ್ ಇಂಟ್ರೆಸ್ಟ್ ಫ್ರೀ ಲೋನ್ಸ್. ಭಾಳ ಸ್ಕೀಮ್ಸ್ ಇದೆ. ಓಕೆ, 51% ವುಮೆನ್ದು ಸ್ಟೇಕ್ ಇದ್ದರೆ ಅವರೇ ಓನರ್ ಇದ್ದಂಗೆ. ಸೊ ಓನರ್ ಇದ್ದರೆ ಅವ್ರಿಗೆ, ಸೊ ವೈ ದೇ ಆರ್ ಡೂಯಿಂಗ್ ಇಟ್? ಟು ಪ್ರೊವೈಡ್ ಈಕ್ವಲ್ ಅಪಾರ್ಚುನಿಟಿ, ಬಿಕಾಸ್ ಇಟ್ ಈಸ್ ಅ ಮೇಲ್ ಡಾಮಿನೇಟೆಡ್ ಸೊಸೈಟಿ, ಬಿಕಾಸ್ ದ್ಯಾಟ್ ಈಸ್ ಅವರ್ ಕಲ್ಚರ್, ಬಳಮಾಳದಿಂದ ಬಂದಿದೆ. ಈಗ ಅದನ್ನು ಚೇಂಜ್ ಮಾಡ್ತಾ ಇದೆ ಸ್ಲೋಲಿ, ಅಕಾರ್ಡಿಂಗ್ ಟು ದ ಡಿಮಾಂಡ್. ವಾಟ್ ಈಸ್ ಫ್ರಾಟರ್ನಿಟಿ? ಬ್ರದರ್ಹುಡ್. ನಾವೆಲ್ಲರೂ ಭಾರತೀಯರು, ನಾವೆಲ್ಲರೂ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು,
ಅಂತ ಹೇಳ್ತೀವಲ್ಲ, ಇಟ್ ಈಸ್ ಕ್ರಿಯೇಟಿಂಗ್ ಎ ಸೆನ್ಸ್ ಆಫ್ ಒನ್ನೆಸ್ ವಿತ್ ಇನ್ ದಿ ನೇಷನ್. ಓಕೆ, ಸೆನ್ಸ್ ಆಫ್ ಒನ್ನೆಸ್, ನಾವೆಲ್ಲರೂ ಒಗ್ಗಟ್ಟಿನಲ್ಲಿದ್ದೀವಿ. ಯಾರಿಗೆ ಹೇಳ್ತಿದ್ದೀವಿ? ನಮ್ಮೊಳಗೆ ನಮಗೆ ಮತ್ತು ಹೊರಗಡೆಯವ್ರಿಗೆ. ಈಗ ಬಂತಲ್ಲ ಯುಕ್ರೇನ್ ಮೇಲೆ ವಾರ್ ಆದಮೇಲೆ ಏನಾಯಿತು? ಎವ್ರಿ ಸಿಟಿಜನ್ಸ್ ಪಾರ್ಟಿಸಿಪೇಟೆಡ್ ಇನ್ ದಿ ವಾರ್ ಆ್ಯಂಡ್ ದೇ ಡೋಂಟ್ ದೇ ನ್ಯೂ ದ್ಯಾಟ್ ಯು ನೋ ದೇ ಡೋಂಟ್ ಹ್ಯಾವ್ ಎನಿ ಸ್ಕಿಲ್ಸ್ ಟು ಫೈಟ್ ಅಗೇನ್ಸ್ಟ್ ದಿ ರಷ್ಯಾ, ಬಟ್ ಸ್ಟಿಲ್ ದೇ ಸ್ಟೂಡ್ ವಿತ್ ದಿ ಗವರ್ನಮೆಂಟ್, ವಿ ವಿಲ್ ಪ್ರೊಟೆಕ್ಟ್ ಅವರ್ ಟೆರಿಟರಿ. ದೇ ನ್ಯೂ ದ್ಯಾಟ್ ದೇ ಡಿಡ್ ನಾಟ್ ಹ್ಯಾವ್ ದಿ ಕೆಪಾಸಿಟಿ ಆ್ಯಂಡ್ ದಿ ಆರ್ಮ್ಸ್ ಆ್ಯಂಡ್ ಅಮ್ಯುನೇಷನ್ಸ್, ಬಟ್ ದಿಸ್ ದೇ ಫಾಟ್ ಇಟ್. ರಷ್ಯಾ ಥಾಟ್ ದ್ಯಾಟ್ ಅದನ್ನು ನಾವು ಒಂದು 6 ದಿನದಲ್ಲಿ ಅಥವಾ ಒಂದು ವಾರದಲ್ಲಿ ಮುಗಿಸ್ಬಿಡ್ತೀನಿ ಅಂತ. ಇಲ್ಲಿವರೆಗೂ ಮುಗಿಸೋಕ್ಕಾಗಿಲ್ಲ. ಯಾಕೆ? ವೆನ್ ವಿ ದ ಪೀಪಲ್ ಆಫ್ ದಿಸ್ ಕಂಟ್ರಿ ಸ್ಟ್ಯಾಂಡ್ ಸ್ಟ್ರಾಂಗ್ಲಿ, ದೆನ್ ನೋಬಡಿ ಕ್ಯಾನ್ ಶೇಕ್ ಅಸ್. ಅದನ್ನು ಯುಕ್ರೇನ್ ಪ್ರೂವ್ ಮಾಡ್ದಂಗೆ ಆಯ್ತು ಇವತ್ತು ಆ್ಯಕ್ಚುಲಿ. ಇಲ್ಲಾಂದರೆ ಇಷ್ಟಿದ್ರು ರಷ್ಯಾ ಏನು ದೊಡ್ಡದು ಎಲ್ಲ ಇದ್ದಾವೆ, ಟಕ್ 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 ಅಂತ ಹಾಕ್ಬಿಟ್ಟು ಮುಗಿಸ್ಬಿಡ್ಬೋದಾಗಿತ್ತಲ್ಲ. ಯಾಕೆ? ಬಿಕಾಸ್ ದಿ ಪೀಪಲ್ ಆಫ್ ದ್ಯಾಟ್ ಕಂಟ್ರಿ ಆರ್ ಸ್ಟ್ರಾಂಗ್ ಟು ಪ್ರೊಟೆಕ್ಟ್ ದೇರ್ ನೇಷನ್. ಸೊ ದ್ಯಾಟ್ ಈಸ್ ವಾಟ್ ಇಟ್ ಈಸ್ ಟ್ರೈಯಿಂಗ್ ಹಿಯರ್, ಫ್ಯಾಟರ್ನಿಟಿ ವಿತ್ ಯುನಿಟಿ ಆ್ಯಂಡ್ ಇಂಟಿಗ್ರಿಟಿ. ಯುನಿಟಿ ಆ್ಯಂಡ್ ಇಂಟಿಗ್ರಿಟಿ. ಸೊ ಇಟ್ ಈಸ್ ಟ್ರೈಯಿಂಗ್ ಟು ಎಸ್ಟಾಬ್ಲಿಷ್ ಹೂ ದ ಕಾನ್ಸ್ಟಿಟ್ಯೂಷನ್ ಈಸ್ ಟ್ರೈಯಿಂಗ್ ಟು ಎಸ್ಟಾಬ್ಲಿಷ್ ಎ ಸೆನ್ಸ್ ಆಫ್ ಒನ್ನೆಸ್ ಅಮಾಂಗ್ ಆಲ್ ಆಫ್ ಅಸ್. ಇಟ್ ಈಸ್ ಡಿಕ್ಲೇರಿಂಗ್, ಇಟ್ ಈಸ್ ಸೇಯಿಂಗ್. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ವಾಟ್ ದಿ ಪ್ರಿಯಾಂಬಲ್ ಟಾಪಿಕ್. ಲಾಸ್ಟ್ ಒನ್ ಈಸ್ ವೆನ್ ವಿ ಅಡಾಪ್ಟೆಡ್, ದಟ್ ಈಸ್ 26th November 1949. ಸೊ ವಿ ಗೇವ್ ದಿ ಆಫ್ಟರ್ ರೈಟಿಂಗ್ ದ ಕಾನ್ಸ್ಟಿಟ್ಯೂಷನ್ ವಿ ಗೇವ್ ದಿ ಕಾನ್ಸ್ಟಿಟ್ಯೂಷನ್ ಟು ದಿ ಪೀಪಲ್ ಆಫ್ ದಿಸ್ ಕಂಟ್ರಿ. ಓಕೆ, ಮೀನ್ಸ್ ವಾಟ್? ಹೂ ಹ್ಯಾಸ್ ರಿಟನ್ ಇಟ್? ದ ಪೀಪಲ್ ದೆಮ್ಸೆಲ್ಸ್. ಸೊ ನಾವು ನಮಗೇ ಇದನ್ನು ಭಾರತ ಸಂವಿಧಾನವನ್ನು ಕೊಡ್ಕೋತಾ ಇದ್ದೀವಿ. ಓಕೆ, ವಿ ಆರ್ ಗಿವಿಂಗ್ ಇಟ್ ಟು ಅವರ್ ಸೆಲ್ಫ್ ಅಂತ ಹೇಳ್ತು. ಸೊ ಅದು ಯಾವಾಗ? 26th November 1949. ಓಕೆ, ಸೊ ದಿಸ್ ಈಸ್ ದ ಡೇಟ್ ಆಫ್ ಅಡಾಪ್ಷನ್ ಆ್ಯಂಡ್ ದ ಡೇಟ್ ಆಫ್ ಎನ್ಫೋರ್ಸ್ಮೆಂಟ್ ಈಸ್ 26th January 1950. ಓಕೆ, ನಾವು ಕಾನ್ಸ್ಟಿಟ್ಯೂಷನ್ ತೊಗೊಂಡ್ವಿ. ಸಮ್ ಆಫ್ ದಿ ಪ್ರೊವಿಜನ್ಸ್ ಲೈಕ್ ಸಿಟಿಜನ್ಶಿಪ್. ಓಕೆ, ಸೊ ಲೈಕ್ ದ್ಯಾಟ್ ಯು ನೋ ಫ್ಯೂ ಆಫ್ ದಿ ಪ್ರೊವಿಜನ್ಸ್ ಹ್ಯಾವ್ ಬೀನ್ ಆಲ್ರೆಡಿ ಎನ್ಫೋರ್ಸ್ಡ್ ಇನ್ ಆನ್ ದಿ 26th January 1949. ಬಟ್ ಕೆಲವು ಪ್ರೊವಿಜನ್ಸ್ ಮಾತ್ರ, ಮೆಜಾರಿಟಿ ಆಫ್ ದಿ ಕಾನ್ಸ್ಟಿಟ್ಯೂಷನ್ ವಾಸ್ ಎನ್ಫೋರ್ಸ್ಡ್ ಆನ್ 26th January 1950. ವೈ? ಬಿಕಾಸ್ ವಿತೌಟ್ ದಿ ಪ್ರೆಸಿಡೆಂಟ್ ಹೂ ವಿಲ್ ಹೊಯಿಸ್ ದಿ ನ್ಯಾಷನಲ್ ಫ್ಲಾಗ್? ಇದು ಭಾರತ ಸಂವಿಧಾನ ಏನು ಹೇಳ್ತಾ ಇದೆ? ಯಾರಾಗೋಬೋದು ಪ್ರೆಸಿಡೆಂಟ್ ಅಂತ? ಅದನ್ನೆಲ್ಲ ಕ್ಲಿಯರಾಗಿ ಬರೆದು ಕೊಡುತ್ತಲ್ವಾ? ಹೂ ವಿಲ್ ಅಪಾಯಿಂಟ್ ದ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಅಪಾಯಿಂಟೆಡ್ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಆಸ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಆ್ಯಂಡ್ ದೆನ್ ಆನ್ 26th January ರಾಜೇಂದ್ರ ಪ್ರಸಾದ್ ಸೈನ್ಡ್ ಇಟ್. ದೆನ್ ಇಟ್ ಸೇಡ್ ದ್ಯಾಟ್ ಇಂಡಿಯಾ ಬಿಕಮ್ ಅ ರಿಪಬ್ಲಿಕ್ ಆ್ಯಂಡ್ ಇಂಡಿಪೆಂಡೆಂಟ್ ಕಂಟ್ರಿ. ಓಕೆ, ಸೊ ದ ಕಾನ್ಸ್ಟಿಟ್ಯೂಷನ್ ವಿಲ್ ಸ್ಟಾರ್ಟ್ ಎನ್ಫೋರ್ಸಿಂಗ್ ಫ್ರಮ್ 26th January 1950. ಸೊ ವಿ ಆರ್ ಡೇಟ್ ಟು ಕನ್ಫ್ಯೂಸ್ ಮಾಡ್ಕೋಬೇಡಿ. ಅಡಾಪ್ಟೆಡ್ ಆ್ಯಂಡ್ ಎನ್ಫೋರ್ಸ್ಡ್. ಅಡಾಪ್ಟೆಡ್ ನಾವು ತೊಗೊಂಡ್ವಿ, ಎನ್ಫೋರ್ಸು ನಾವು ಜಾರಿಗೆ ತಂದ್ವಿ. ಅಂಡರ್ಸ್ಟುಡ್? ದಿಸ್ ಈಸ್ ಆಲ್ ಅಬೌಟ್ ಪ್ರಿಯಾಂಬಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ವೆದರ್ ಪ್ರಿಯಾಂಬಲ್ ಈಸ್ ಅ ಪಾರ್ಟ್ ಆಫ್ ದಿ. ಸೊ ಇನ್ ಒನ್ ಆಫ್ ದಿ ಕೇಸ್, ಬೇರು ಬಾರಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ಇನ್ ದಿಸ್ ಕೇಸ್ ಸುಪ್ರೀಂ ಕೋರ್ಟ್ ಸೇಡ್ ದ್ಯಾಟ್ ಸೊ ನೋ ಇಟ್ ವಾಸ್ ರಿಟನ್ ಎಟ್ ದ ಲಾಸ್ಟ್ ಆ್ಯಂಡ್ ದೆನ್ ಇಟ್ ನೈದರ್ ಹೋಲ್ಡ್ಸ್ ಎನಿ ಇಂಪಾರ್ಟೆನ್ಸ್ ಇನ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಇಟ್ ಈಸ್ ನಾಟ್ ಅ ಪಾರ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಭಾರತ ಸಂವಿಧಾನದ ಭಾಗವಲ್ಲ. ಇಟ್ ಈಸ್ ನಾಟ್ ಎ ಪಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್. ವೆನ್ ಇಟ್ ಈಸ್ ನಾಟ್ ಎ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಡಸ್ ದ ಕ್ವಶನ್ ಅರೈಸಸ್ ವೆದರ್ ಟು ಅಮೆಂಡ್ ಇಟ್ ಆರ್ ನಾಟ್? ನೋ. ಈ ಬುಕ್ಕಿನ ಪಾರ್ಟ್ ಇದ್ದಾಗ ಮಾತ್ರ ನಾನು ಬುಕ್ಕಲ್ಲಿ ಚೇಂಜ್ ಮಾಡಲ್ಲ, ಆ್ಯಡ್ ಮಾಡ್ಬೋದು. ಪಾರ್ಟೇ ಇಲ್ಲ ಅಂದಾಗ ಈ ಬುಕ್ಕಲ್ಲಿ ನಾನು ಚೇಂಜ್ ಮಾಡಿದ್ರೆಷ್ಟು ಬಿಟ್ಟರೆಷ್ಟು? ಸೊ ಹಾಗಾಗಿ ಕ್ವಶನ್ ಏನು ಬಂತಿಲ್ಲಿ, ಕ್ವಶನ್ ಬಂದಾಗ ದೆನ್ ಸುಪ್ರೀಂ ಕೋರ್ಟ್ ಇನ್ ದಿಸ್ ಕೇಸ್ ಸೇಡ್ ದ್ಯಾಟ್ ಇಟ್ ಈಸ್ ನಾಟ್ ಎ ಪಾರ್ಟ್ ಆಫ್ ದಿ ಪಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್. ಸೊ ಪೀಪಲ್ ಫೆಲ್ಟ್ ದ್ಯಾಟ್ ಪ್ರಿಯಾಂಬಲ್ ಈಸ್ ನಾಟ್ ಅ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಸೊ ಲೇಟರ್ ಆನ್ ಹೋಗ್ತಾ ಹೋಗ್ತಾ ಮತ್ತೆ ಯಾವುದೇ ಸುಪ್ರೀಂ ಕೋರ್ಟ್ ಡಿಸಿಷನ್ ಕೊಟ್ಟರೆ ಅದನ್ನು ರಿವ್ಯೂ ಮಾಡೋ ಶಕ್ತಿ ಯಾರಿಗಿದೆ? ಮತ್ತೆ ಸುಪ್ರೀಂ ಕೋರ್ಟ್ಗೇನೆ ಇದೆ. ಆದರೆ ಈ ಬೆಂಚ್ ಎಷ್ಟು ಜನ ಇರ್ತಾರೆ ಇಲ್ಲಿ, ಎಷ್ಟು ಜನ ಕುತ್ಕೊಂಡು ಜಡ್ಜಸ್, ಎಷ್ಟು ಜನ ಕುತ್ಕೊಂಡು ಇಲ್ಲಿ ಡಿಸಿಷನ್ಸ್ ಕೊಟ್ಟಿರ್ತಾರೆ, ಇದಕ್ಕಿಂತ ಹೈಯೆಸ್ಟ್ ನಂಬರ್ ಆಫ್ ಜಡ್ಜಸ್ಸು ಕುತ್ಕೊಂಡು ಅದನ್ನು ರಿವ್ಯೂ ಮಾಡ್ಬೋದು. ಓಕೆ, ಇಫ್ ಎನಿ ಡಿಸಿಷನ್ಸ್ ಹ್ಯಾಸ್ ಟು ಬಿ ರಿವ್ಯೂಡ್ ಬೈ ದಿ ಸುಪ್ರೀಂ ಕೋರ್ಟ್ ಆಫ್ ಇಟ್ಸ್ ಓನ್ ಜಜ್ಮೆಂಟ್, ದೆನ್ ಇಟ್ ಕ್ಯಾನ್ ಬಿ ರಿವ್ಯೂಡ್ ಓನ್ಲಿ ಬೈ ಅ ಲಾರ್ಜರ್ ಬೆಂಚ್ ಅಂತ ಹೇಳ್ತೀವಿ. ಓಕೆ, ಓನ್ಲಿ ಬೈ ಅ ಲಾರ್ಜರ್ ಬೆಂಚ್. ಸೊ ದೆನ್ ಯು ನೋ ಅಗೇನ್ ಇನ್ ಕೇಶವಾನಂದ ಭಾರತಿ ಕೇಸ್, ಇಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಕೇಸ್ ಆ್ಯಂಡ್ ಯು ವಿಲ್ ರಿಮೆಂಬರ್. ಈವನ್ ಇಫ್ ಯು ಫರ್ಗೆಟ್ ಎನಿಥಿಂಗ್, ಯು ವಿಲ್ ನಾಟ್ ಫರ್ಗೆಟ್ ದಿ ಕೇಶವಾನಂದ ಭಾರತಿ ಕೇಸ್. ಯಾಕಂದರೆ ಇದು ಅಷ್ಟು ಸರಿ ಓದ್ತೀವಿ ಭಾರತಿ ಕೇಸ್. ಆ್ಯಂಡ್ ಸುಪ್ರೀಂ ಕೋರ್ಟ್ ಇನ್ ದಿಸ್ ಕೇಸ್ ಇಟ್ಸ್ ಸ್ಪೆಸಿಫಿಕ್ಲಿ ಮೆನ್ಷನ್ ದ್ಯಾಟ್ ಪ್ರಿಯಾಂಬಲ್ ಈಸ್ ಅ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಓಕೆ, ಯಾಕೆ ಕಾನ್ಸ್ಟಿಟ್ಯೂಷನ್? ಬಿಕಾಸ್ ಇಟ್ ಈಸ್ ಅನ್ ಇಂಟಿಗ್ರಲ್, ಇಟ್ ಈಸ್ ಅನ್ ಐಡೆಂಟಿಟಿ ಕಾರ್ಡ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಇಟ್ ಈಸ್ ಅನ್ ಇಂಟಿಗ್ರಲ್ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ವೆನ್ ಇಟ್ ಈಸ್ ಅನ್ ಇಂಟಿಗ್ರಲ್ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ದೆನ್ ಸುಪ್ರೀಂ ಕೋರ್ಟ್ ಸೇಡ್ ದಟ್ ಪ್ರಿಯಾಂಬಲ್ ಕ್ಯಾನ್ ಬಿ ಅಮೆಂಡೆಡ್. ಯಾವಾಗ ಇದನ್ನು ಇಂಟಿಗ್ರಲ್ ಪಾರ್ಟ್ ಅಂತ ಹೇಳ್ತಾ ಇದ್ದೀವೋ ಅವಾಗ ಕಾನ್ಸ್ಟಿಟ್ಯೂಷನ್ ಪ್ರಿಯಾಂಬಲ್ನು ಅಮೆಂಡ್ ಮಾಡ್ಬೋದು. ಪ್ರಿಯಾಂಬಲ್ ಇಸ್ ಅ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂದಾಗ ಪ್ರಿಯಾಂಬಲ್ ಕ್ಯಾನ್ ಬಿ
amended now. Amended andre no changes can be done to the constitution. So this was the judgment given by 13 judge. Okay, Keshavananda Bharathi case. So hagagi ee case alli enantu preamble is a part of the constitution. So Supreme Court is reviewing its own decision. Earlier it said that it cannot be a part, now it is saying it is a part of the constitution. So many times the question will be asked, in which of the judgment and mundin case 1980s helta idare, LIC case is 1980s. Okay, nan innu 1973 nalli idini, innu alli bandilla illa. So nim question en barutte, why people, you know, whether preamble is a part of the constitution or not, in which of the following cases it has been said given, athwa in which of the following cases preamble was a part of the constitution, in which of the following case it has been given anta kelthar question. Yava case alli helidru preamble is a part of the constitution? Keshavananda Bharathi case is a Supreme Court said that preamble is a part of the constitution. Okay, further iterate martare yaro Supreme Court, in as one of our friend mentioned it, in LIC case agli, Minerva Mills case agli, it is clearly mentioned that again preamble is a part of the constitution and it can be amended or it can be changed. Okay, so this was the question. So the question was clear now after the 1973 Keshavananda Bharathi case, 1973, the question was very clear. Post 1973 preamble became a part of the constitution. When preamble became a part of the constitution, date observe maadi 1973, but now amend maadi devaga, amend maadi more word insert maadi preamble alli 76. Okay, so 1976 we inserted three words into the constitution. Okay, because this court gave the power to amend the constitution: socialistic, secular and then integrity. So now when, and Supreme Court idu kille nilisilla Keshavananda Bharathi case alli bare part anta helibidne, neither it can become a source of power nor it can be enforced. Andre eno idrinda nivu enadru citizenship power sigutta andre illa, idrinda eno power sigalla, ಬಟ್ ಇದನ್ನು ಎನ್ಫೋರ್ಸ್ ಮಾಡಿ ಸರ್, ನೋಡಿ ಸರ್ ಸೆಕ್ಯುಲರ್ ಅಂತಿದ್ದಾರೆ ಬಟ್ ಆದರೆ ಅವ್ರಿಗೆ ಆ ಧರ್ಮಕ್ಕೆ ಎಷ್ಟು ದುಡ್ಡು ಕೊಡ್ತಿದ್ದಾರೆ, ಈ ಧರ್ಮಕ್ಕೆ ಎಷ್ಟು ದುಡ್ಡು ಕೊಡ್ತಿದ್ದಾರೆ ಅಂತ ನೀವು ಹೋಗ್ಬಿಟ್ಟು ಪ್ರಿಯಾಂಬಲನ್ನು ಕರೆಕ್ಟಾಗಿ ಎನ್ಫೋರ್ಸ್ ಮಾಡ್ತಿಲ್ಲ ಅಂತ ಬಂದರೆ ಅದನ್ನು ಎನ್ಫೋರ್ಸೆಬಲ್ ಇಲ್ಲ. ಅದರಲ್ಲಿ ಏನೇ ತಪ್ಪುಗಳಾದರೂ ಅದರಲ್ಲಿ ಅದನ್ನು ಎನ್ಫೋರ್ಸೆಬಲ್ ಇಲ್ಲ. ಬಟ್ ಇಫ್ ಎನಿ ಕಂಟೆಂಟ್ ಆಫ್ ದಿ ಪ್ರಿಯಾಂಬಲ್ ಈಸ್ ಅಮೆಂಡೆಡ್, ದೆನ್ ಕಮ್ಸ್ ಅ ಸುಪ್ರೀಂ ಕೋರ್ಟ್ಸ್ ಪ್ಲೇ. ಓಕೆ, ಯಾವುದಾದ್ರೂ ಕಂಟೆಂಟ್ ಅಮೆಂಡ್ ಮಾಡ್ತಾ ಇದ್ದೀನಿ, ವೈ? ಬಿಕಾಸ್ ಪ್ರಿಯಾಂಬಲ್ ಹ್ಯಾಸ್ ಬಿಕಮ್ ಅ ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ಬಿಟ್ಟಿದ್ದಾರೆ. ಬೇಸಿಕ್ ಸ್ಟ್ರಕ್ಚರ್ ಅನ್ನೋ ಕಾನ್ಸೆಪ್ಟು ಅಗೈನ್ ಆದರೆ ಕೇಶವನಂದ ಭಾರತಿ ಕೇಸಲ್ಲಿ, ಇದನ್ನು ಬೇಸಿಕ್ ಸ್ಟ್ರಕ್ಚರ್ ಅಂದರೆ ಏನು ಅದು ಸುಪ್ರೀಂ ಕೋರ್ಟಿಗೆ ಗೊತ್ತು. ಯಾಕೆ ಇದನ್ನು ಹೀಗೆ ಹೇಳ್ತಾ ಇದ್ದೀನಿ ಅಂದರೆ, ಬಿಕಾಸ್ ಇಟ್ ಹ್ಯಾಸ್ ಬಿನ್ ಕಾಯಿಂಡ್ ಬೈ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ ಹ್ಯಾಸ್ ಕಾಯಿಂಡ್ ಅ ನ್ಯೂ ಟರ್ಮ್ ಕಾಲ್ಡ್ ಆಸ್ ಬೇಸಿಕ್ ಸ್ಟ್ರಕ್ಚರ್. ಬೇಸಿಕ್ ಸ್ಟ್ರಕ್ಚರ್ ಅಂದರೆ ಮಿನಿಮಮ್ ಪ್ರಿನ್ಸಿಪಲ್ಸ್, ಮಿನಿಮಮ್ ಫೀಚರ್ಸ್ ಇಷ್ಟು ಇರಲೇಬೇಕು ಒಂದು ಸಂವಿಧಾನ ಅಂದರೆ. ಅದು ಭಾರತದ ಸಂವಿಧಾನ ಅಂದರೆ ಇಷ್ಟು ಫೀಚರ್ಸ್ ಕಂಪಲ್ಸರಿ ಇರಬೇಕು ಅಂತ. ಅದಕ್ಕೆ ಏನಂತಾರೆ ಬೇಸಿಕ್ ಸ್ಟ್ರಕ್ಚರ್ ಅಂತ ಹೇಳಿದೆ. ಅದರಲ್ಲಿ ಲಿಸ್ಟ್ ಮಾಡ್ತಾ ಹೊರಟಿದ್ದಾರೆ, ಇನ್ನೂ ಮುಗಿದಿಲ್ಲ ಲಿಸ್ಟು, ಹಾಗೆ ಇವಾಲ್ವ್ ಆಗ್ತಾನೇ ಇದೆ. ಓಕೆ, ಅದರಲ್ಲಿ ಒಂದು ಪ್ರಿಯಾಂಬಲ್. ಪ್ರಿಯಾಂಬಲ್ ಈಸ್ ಅ ಪಾರ್ಟ್ ಆಫ್ ದಿ ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಇಫ್ ಯು ಆರ್ ಅಮೆಂಡಿಂಗ್ ದಿ ಪ್ರಿಯಾಂಬಲ್, ದೆನ್ ಯು ಆರ್ ಎಫೆಕ್ಟಿಂಗ್ ದಿ ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಸೊ ಯು ಕೆನಾಟ್ ಅಮೆಂಡ್ ಇಟ್ ಅನ್ನೋತಾರೆ. ಬಟ್ ಅಮೆಂಡ್ಮೆಂಟ್ ಏನಾದರೂ ನಾಟ್ ಇನ್ ಸಿಂಕ್ ವಿತ್ ದಿ ಕಾನ್ಸ್ಟಿಟ್ಯೂಷನಲ್ ಪ್ರಿನ್ಸಿಪಲ್ಸ್ ಆಫ್ ಇಂಡಿಯಾ, ಭಾರತದ ಸಂವಿಧಾನದ ಏನು ಪ್ರಿನ್ಸಿಪಲ್ಸ್ ಇದ್ದಾವೆ, ತತ್ವಗಳಿದ್ದಾವೆ, ಅದಕ್ಕೆ ಅಗೇನ್ಸ್ಟ್ ಏನಾದರೂ ನೀವು ಅಮೆಂಡ್ಮೆಂಟ್ ಮಾಡಿದ್ರೆ ನಾವು ಅಲ್ಲಿ ಬರ್ತೀವಿ, ಅದನ್ನು ಕರೆಕ್ಟ್ ಮಾಡ್ತೀವಿ. ಯಾರು? ಸುಪ್ರೀಂ ಕೋರ್ಟ್. ಓಕೆ, ರೈಟ್. ಸೊ ದಿಸ್ ವಾಸ್ ದಿ ಕೇಸ್ ವಿತ್ ರೆಸ್ಪೆಕ್ಟ್ ಟು ಟೀಕೆ. ಸೊ ಪ್ರಿಯಾಂಬಲಲ್ಲಿ ಎಷ್ಟಿತ್ತು, ದೆನ್ ಎಲ್ ಐ ಸಿ ಕೇಸ್ ವಾಸ್ 1995, ಅಗೇನ್ ಇಟ್ ಹೇಳ್ಡ್ ದಟ್ preamble is a part of the constitution. So what preamble reflects the ideals or the thoughts of our freedom fighter. Freedom fighter yen think maadi freedom fighting madidro avardella thoughts avaru vicharagalu, okay, avaru philosophy ಅವ್ರದ್ದೆಲ್ಲನೂ ಇಲ್ಲಿ ರಿಫ್ಲೆಕ್ಟ್ ಆಗ್ತಿದೆ. ಭಾರತ ದೇಶವನ್ನು ಸ್ವತಂತ್ರವಾಗಿ ನೋಡಬೇಕಂದಿದ್ರು, ಭಾರತ ದೇಶವನ್ನು ಸೆಕ್ಯುಲರ್ ಆಗಿ ನೋಡಬೇಕಂದಿದ್ರು, ಭಾರತ ದೇಶ ಸೋಷಿಯಲಿಸ್ಟಿಕ್ ಆಗಿ ನೋಡಬೇಕಂದಿದ್ರು, ಭಾರತ ದೇಶ ಡೆಮೊಕ್ರೆಟಿಕ್ ಆಗಿ ನೋಡಬೇಕಂದಿದ್ರು, ಭಾರತ ದೇಶ ರಿಪಬ್ಲಿಕ್ ಆಗಿ ನೋಡಬೇಕಂದಿದ್ರು. ಸೊ ಅದೆಲ್ಲ ಥಾಟ್ಸು ಇಲ್ಲಿ ರಿಫ್ಲೆಕ್ಟ್ ಆಗ್ತಿದೆ. ಅದಕ್ಕೆ ಸೊ ದಟ್ ವಾಸ್ ದಿ ಟಾಪಿಕ್. ನೆಕ್ಸ್ಟ್, ದಿಸ್ ವಾಸ್ ರಿಲೇಟೆಡ್ ಟು ದಿ ಪ್ರಿಯಾಂಬಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ದಿಸ್ ಪ್ರಿಯಾಂಬಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವಾಸ್ ವಿ ಗಾಟ್ ಅನ್ ಇನ್ಸ್ಪಿರೇಷನ್ ಟು ರೈಟ್ ದಿ ಪ್ರಿಯಾಂಬಲ್ ಫ್ರಮ್ USA. Okay, United States of America. So, who was the first country to write a preamble for a constitution? Andre, it was the America. That was the first country to write the preamble. Okay,
a preface to the Constitution.